ನಮಸ್ಕಾರ ಇದು ಸುವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಒಂದು ವರ್ಷ ಯಶಸ್ವಿಯಾಗಿ ಪೂರೈಸಿದ ಬಿಎಸ್ವೈ ನೇತೃತ್ವದ ರಾಜ್ಯ ಸರ್ಕಾರ ಸಚಿವರು ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಸಾಧನೆಯ ಕೈಪಿಡಿ ಬಿಡುಗಡೆ ಅಕ್ರಮ ಕಲ್ಲು ಗಣಿಗಾರಿಕೆ ನಿಷೇಧಕ್ಕೆ ಒತ್ತಾಯ ಜುಲೈ 29 ರಂದು ಮಂಡ್ಯ ನಗರ ಸಂಪೂರ್ಣ ಬಂದ್ ಪ್ರಗತಿಪರ ಸಂಘಟನೆಗಳಿಂದ ಕರೆ ಮಳವಳ್ಳಿಯಲ್ಲಿ ವೈದ್ಯರಿಗೆ ಸಿಗದ ಕೋವಿಡ್ ಸುರಕ್ಷತೆ ಕರ್ತವ್ಯ ಸ್ಥಗಿತಗೊಳಿಸಿ ಪ್ರತಿಭಟನೆ ಆಸ್ಪತ್ರೆ ವೈದ್ಯಾಧಿಕಾರಿ ವಿರುದ್ಧ ಆಕ್ರೋಶ ಪಾಂಡುಪುರದ ಪಿಎಸ್ಎಸ್ಗೆ ಎದುರು ಹೈಡ್ರಾಮಾ ಬೇರೊಂದು ಕಾರ್ಖಾನೆಗೆ ಕಬ್ಬು ಸಾಗಿಸುತ್ತಿದ್ದಾಗ ನಡೆದ ಘಟನೆ ಹೊರ ರಾಜ್ಯದ ಕಂಪನಿಗೆ ಕಬ್ಬು ಸಾಗಿಸದಿರಲು ಆಗ್ರಹ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಯಿತು ದುಮ್ಮಸಂದ್ರ ಈ ಊರಿನ ಗಂಡೇಕ್ಲಿಗೆ ಹೆಣ್ಣು ಕೊಡಲು ಪೋಷಕರು ಹಿಂದೇಟು ಸನ್ಮಾನ್ಯ ಶಾಸಕರೇ ನಿಮ್ಮ ಕಣ್ಣಿಗೆ ಕಾಣಿಸಲ್ವ ಈ ಊರಿನ ದರಿದ್ರ ಸ್ಥಿತಿ ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿ ಹೆಚ್ಚಿಸಲು ಆಗ್ರಹ ದಿನಕ್ಕೆ 600 ರೂಪಾಯಿ ನೀಡಲು ಒತ್ತಾಯ ಉಸ್ಕೂರು ಗ್ರಾಮ ಪಂಚಾಯಿತಿ ಮುಂದೆ ಅಳಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧಿಕಾರ ವಹಿಸಿಕೊಂಡು ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂಭ್ರಮಾಚರಣೆ ಆಚರಿಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ನಾರಾಯಣಗೌಡ ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಯಡಿಯೂರಪ್ಪ ಒಂದು ವರ್ಷದ ಸಾಧನೆ ಇದು ಅಂತ ಹೇಳಿಕೊಂಡಿದ್ದಾರೆ ಭಾಗಶಃ ಈ ವರ್ಷದ ಸಾಧನೆಯನ್ನು ನೋಡಿದರೆ ಎಲ್ಲವೂ ಕೂಡ ಅಯೋಮಯ ಒಂದು ರೀತಿಯ ಸಂಕಷ್ಟ ಒಂದು ರೀತಿಯ ಆತಂಕ ಯಾಕಂತಂದ್ರೆ ಯಡಿಯೂರಪ್ಪ ಅಧಿಕಾರ ವಹಿಸಿಕೊಂಡ ಆರಂಭದಲ್ಲೇ ನೆರೆ ಬಂದು ಇಡೀ ರಾಜ್ಯವನ್ನು ಬಹುತೇಕ ಊರುಗಳನ್ನು ಕೊಚ್ಚಿಕೊಂಡೋಯಿತು ನೆರೆಯ ಸಂಕಷ್ಟ ಅದರಿಂದ ಪಾರಾಗುವತ್ತಿಗೆ ಕೋವಿಡ್ ಅಡಕಾಯಿಸ್ಕೊಂತು ಭಾಗಶಃ ಈ ವರ್ಷ ಪೂರ್ತಿ ಅವರಿಗೆ ಸಂಕಷ್ಟದ ಸರಮಲೆಯೇ ಎದುರಾಯಿತು ಅದರೊಟ್ಟಿಗೆ ವಿರೋಧ ಪಕ್ಷಗಳ ಆ ಶಾಕಿಂಗ್ ಟ್ರೀಟ್ಮೆಂಟ್ ಬೇರೆ ಅವರಿಗೆ ಶುರುವಾಯಿತು ಈಗ ಒಟ್ಟಾರೆ ಒಂದು ವರ್ಷವನ್ನು ಅವರು ಸಂಕಷ್ಟದಲ್ಲೇ ಕಳೆದರು ಅಂತಲೇ ಹೇಳ್ಬೋದು ಅಂತೂ ಸಾಧನೆಯ ಹಾದಿಯಲ್ಲಿ ಯಡಿಯೂರಪ್ಪ ಸಾಗಿದ್ದಾರೆ ತಮ್ಮ ಆ ಇಳಿ ವಯಸ್ಸಿನಲ್ಲಿಯೂ ಕೂಡ ಅಧಿಕಾರದ ಚುಕ್ಕಣಿಯನ್ನು ಹಿಡಿದಿದ್ದಾರೆ ಮತ್ತು ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಗ್ತಿದ್ದೀನಿ ಅಂತ ಹೇಳಿದ್ದಾರೆ ಆದರೆ ಎಷ್ಟು ಮಟ್ಟಿಗೆ ಅಭಿವೃದ್ಧಿಯಾಗಿದೆ ನಮಗೆ ಗೊತ್ತಿಲ್ಲ ಅಂತೂ ವರ್ಷದ ಕೈಪಿಡಿಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಮಂಡ್ಯದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಡೀ ರಾಜ್ಯಾದ್ಯಂತ ಏಕಕಾಲಕ್ಕೆ ಒಂದು ಅಪ್ಡೇಟ್ ಆಗಿರತಕ್ಕಂಥ ಎಕ್ವಿಪ್ಮೆಂಟ್ ಮೂಲಕ ಅದನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡಿದರು ಎಲ್ಲ ಏನಂತಾರೆ ಕಾರ್ಯಕರ್ತರು ಸದಸ್ಯರು ಎಲ್ಲರೂ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ರು ಯಾಕೆ ಅಂದರೆ ಈ ಕಾರ್ಯಕ್ರಮವನ್ನು ವಿಧಾನಸೌಧದಲ್ಲಿ ಎಲ್ಲೂ ಆಚರಿಸ್ಕೊಂತಿದ್ರು ದೊಡ್ಡದಾಗಿ ಕೋವಿಡ್ ಬಂದುಬಿಟ್ಟಿರೋದ್ರಿಂದ ಯಾರು ಮಾಡೋಕ್ಕಾಗೋದಿಲ್ಲ ಹಂಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಈ ಕಾರ್ಯಕ್ರಮದ ರೂಪರೇಷೆ ಹೇಗಿತ್ತು ನೋಡ್ಕೊಂಡು ಬನ್ನಿ ಸಚಿವರು ಸರ್ಕಾರದ ಸಾಧನೆಯ ಸವಾಲುಗಳು ಒಂದು ವರ್ಷ ಪರಿಹಾರದ ಸ್ಪರ್ಶ ಶೀರ್ಷಿಕೆಯ ಕೈಪಿಡಿ ಬಿಡುಗಡೆಗೊಳಿಸಿದರು ಎಲ್ಲ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಆಯಾಗಳಲ್ಲಿ ಉಪಸ್ಥಿತರಿದ್ದಾರೆ ನಂತರ ರಾಜ್ಯದ ವಿವಿಧ ಭಾಗಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಎಂ ಯಡಿಯೂರಪ್ಪ ಪ್ರಕೃತಿ ವಿಕೋಪದ ನಡುವೆಯೂ ಒಂದು ವರ್ಷದಲ್ಲಿ ಸರ್ಕಾರ ಗಮನಾರ್ಹ ಸಾಧನೆ ಮಾಡಿದೆ ಕೋವಿಡ್ ಇಲ್ಲದಿದ್ದರೆ ಅಭಿವೃದ್ಧಿಯ ವೇಗ ಮತ್ತಷ್ಟು ಹೆಚ್ಚಾಗುತ್ತಿತ್ತು ಎಂದರು ಕಾರ್ಯಕ್ರಮದ ನಂತರ ಮಾತನಾಡಿದ ಸಚಿವ ನಾರಾಯಣಗೌಡ ಜಿಲ್ಲೆಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಹಲವು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಪಾಂಡವಪುರದ ಪಿಎಸ್ಎಸ್ಗೆ ಶೀಘ್ರದಲ್ಲೇ ಆರಂಭವಾಗಲಿದೆ ಮೈಸೂರನ್ನು ಸರ್ಕಾರಿ ಒಡೆತನದಲ್ಲಿಯೇ ಓಎನ್ಎಂ ಮೂಲಕ ಆರಂಭಿಸಲಾಗುವುದು ಜುಲೈ 27 ರಿಂದ ನಾಲೆಗಳಿಗೆ ನೀರು ಬಿಡಲಾಗುವುದು ಎಂದರು ನಾವು ಧೈರ್ಯವಾಗಿರೋದ್ರಿಂದ ನಮಗೆ ಅಟ್ಯಾಕ್ ಆಗಿಲ್ಲ ನಾಳೆ ಬಂದು ಸಹ ಹೋಗಿರ್ಬೋದು ನಮ್ಮ ಹುಡುಗ ಯಾಕೆಂದ್ರೆ ನಾವು ಪ್ರತಿಯೊಂದು ಪ್ಲೇಸ್ಗೂ ಹೋಗಿದ್ದೀವಿ ತಾವುಗಳು ಹೋಗಿದ್ದೀರಿ ಇಲ್ಲಿ ಇರೋಂಥ ನಮ್ಮ ಸ್ನೇಹಿತರುಗಳು ಮಾಧ್ಯಮ ಸ್ನೇಹಿತರುಗಳು ನಮಗಿಂತ ಹೆಚ್ಚಿನ ರೀತಿ ತಾವು ನುಗ್ಗಿ ಕೆಲಸಗಳನ್ನು ಮಾಡಿದರೆ ಅದಕ್ಕೆ ಧೈರ್ಯವಾಗಿರಬೇಕು ಅಂತೇಳಿ ಮತ್ತೆ ಮತ್ತೆ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಿಗೆ ಇನ್ನೂ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ ಅವರ ಆರೋಗ್ಯ ಭಾಗ್ಯ
ಇರಲಿ. ಯಾಕೆ ಅಂತ ಹೇಳಿದ್ರೆ ಈ ದಿನ ಇಡೀ ಕರ್ನಾಟಕದಲ್ಲಿ 12 ಜಿಲ್ಲೆಯಿಂದ ಜನ ಮಾತನಾಡಿದ್ದಾರೆ. ಅವರು ನಿಜವಾದ ರೈತರು. ಬಡವರ ಪಾಲಿಗೆ ಅವರು ನಿಜವಾಗ್ಲೂ ಒಬ್ಬ ಭಗವಂತ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂವಿ ವೆಂಕಟೇಶ್, ಕೆ ಪರಶುರಾಮ್, ಜುಲ್ಫಿಕರ್ ಉಲ್ಲಾ, ಶ್ರೀನಿವಾಸ್, ನಾಗರತ್ನ ಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಾಮಾನ್ಯ ರೋಗಿಗಳ ಜೊತೆಗೆ ಕೊರೋನಾ ಸೋಂಕಿತರಿಗೂ ಚಿಕಿತ್ಸೆ ನೀಡುತ್ತಿರುವ ಮಳವಳ್ಳಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗೆ ಸರಿಯಾದ ಸುರಕ್ಷತಾ ಸೌಲಭ್ಯಗಳನ್ನು ನೀಡದಿರುವ ತಾಲೂಕು ಆಡಳಿತ ಹಾಗೂ ಸಿಬ್ಬಂದಿ ತಮ್ಮ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ ಪ್ರಸಂಗ ನಡೆದಿದೆ. ಇದು ಅತ್ಯಂತ ಗಂಭೀರವಾದಂಥ ವಿಚಾರ. ಈ ಸಮಸ್ಯೆ ತಾಲೂಕು ಆಡಳಿತಕ್ಕೆ, ಸ್ಥಳೀಯ ಶಾಸಕರಿಗೆ ಯಾಕೆ ಗೊತ್ತಾಗ್ತಿಲ್ಲ ಅನ್ನುವಂಥದ್ದು ಪ್ರಶ್ನೆ. ನ್ಯೂಸಲ್ಲಿ ಏನಿದೆ ಅಂತಂದರೆ, ಸಾಮಾನ್ಯ ರೋಗಿಗಳ ವಾರ್ಡ್ಗೂ ಕೊರೋನಾ ವಾರ್ಡ್ಗೂ ಯಾವ ವ್ಯತ್ಯಾಸವೂ ಇಲ್ಲ. ಅಲ್ಲಿ ಕೆಲಸ ಮಾಡಿದವರು ಇಲ್ಲೇ ಕೆಲಸ ಮಾಡ್ತಾರಂತೆ. ಜೊತೆಗೆ ಒಂದು ಸಾಮಾನ್ಯ ಕಿಟ್ ಇಲ್ಲ, ಒಂದು ಮಾಸ್ಕ್ ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟು. ಯಾರನ್ನ ಹೊಣೆ ಮಾಡಬೇಕು ಗೊತ್ತಿಲ್ಲ. ನಾನು ಈ ನ್ಯೂಸ್ಗೆ ಒಂದು ಲಿಂಕ್ ಕೊಡ್ತೀನಿ. ನಮ್ಮ ತಾಲೂಕು ವರದಿಗಾರಾದಂತಹ ಪ್ರಭಾವಿ ವರದಿಗಾರಾದಂತಹ ಮಳವಳ್ಳಿ ಮಲ್ಲಿಕಾರ್ ಸ್ವಾಮಿ ಅವರೇ, ನಿಮಗೊಂದು ವರ್ಕ್ ಕೊಡ್ತೀನಿ. ಇವತ್ತೇನಂತಂದರೆ, ಅನ್ನದಾನಿಯವರು ಬಹಳ ಕ್ರಿಯಾಶೀಲ ಶಾಸಕರು, ಬದ್ಧತೆ ಇರತಕ್ಕಂಥ ಶಾಸಕರು, ಹಿಡಿದ ಕೆಲಸವನ್ನು ಮಾಡ್ತಾರೆ ಅಂತ ಕೇಳಿದ್ದೀನಿ. ನಾನು ಈ ಅಪಾಯಿಂಟ್ಮೆಂಟ್ ಕೊಡ್ತಿದ್ದೀನಿ ಏನಂತಂದರೆ, ಬಹುಶಃ ಇದು ಶಾಸಕರಿಗೆ ಗೊತ್ತಿದ್ರೆ ಖಂಡಿತ ಅವರು ಅಟೆಂಡ್ ಮಾಡ್ತಿದ್ರು ಅಂತ ನನಗನ್ಸುತ್ತೆ. ಯಾಕಂತಂದರೆ ಕೋವಿಡ್ ಶುರುವಾದ ಮೇಲೆ ವೈಯಕ್ತಿಕವಾಗಿ ಸಹಾಯ ಮಾಡಿದ್ದಾರೆ, ಆಹಾರದ ಕಿಟ್ಗಳನ್ನು ನೀಡಿದ್ದಾರೆ. ಇಷ್ಟೆಲ್ಲ ಮಾಡೋ ಶಾಸಕರಿಗೆ ಈ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ ಅಂತ ನನಗನ್ನಿಸ್ತಾ ಇದೆ ಪರ್ಸನಲಿ. ಅದಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಅವರೇ, ನಿಮಗೆ ಏನು ಕೆಲಸ ಅಂತಂದರೆ, ನಾಳೆ ಶಾಸಕರನ್ನ ಅನ್ನದಾನವ್ರ ಕರ್ಕೊಂಡು ಹೋಗಿ ಅಥವಾ ಈ ವಿಡಿಯೋ ತೋರಿಸ್ಬೇಕು, ಅವ್ರಿಗೆ ತೋರಿಸ್ಬೇಕು. ನಾಳೆ ಬೆಳಿಗ್ಗೆ ಈ ರಿಪೋರ್ಟ್ ಅಟೆಂಡ್ ಆಗಬೇಕು. ಶಾಸಕರಿಗೆ ಗೊತ್ತಾಗಿಯೂ ಕೆಲಸ ಆಗಲಿಲ್ಲ ಅಂತಂದರೆ ಮಿಕ್ಕದ್ದು ನಾವು ನೋಡ್ಕೊತೀವಿ. ನಾನು ನಾಳೆ ನ್ಯೂಸ್ಗೆ ಇದನ್ನು ನೋಡ್ತಿರ್ತೀನಿ. ಅನ್ನದಾನಿಯವ್ರಿಗೆ ನ್ಯೂಸ್ ತೋರಿಸ್ಬೇಕು. ನೀವು ಅನ್ನದಾನಿಯವರ ರಿಯಾಕ್ಷನ್ ತೊಗೋಬೇಕು. ಅನ್ನದಾನಿಯವರು ನನ್ನ ಪ್ರಕಾರ ಈ ಆಸ್ಪತ್ರೆಗೆ ಹೋಗಬೇಕು. ಆ ಕ್ಷಣಕ್ಕೆ ಈ ಕ್ಷಣಕ್ಕೆ ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು ಶಾಸಕರಿಂದ ನಾನು ಬಯಸಿದ್ದೀನಿ. ಇದು ತಪ್ಪಲ್ಲ, ಯಾಕಂದರೆ ತಾಲೂಕು ಆಡಳಿತ ಮಾಡಿಲ್ಲ, ಕೈ ಚೆಲ್ಲಿದೆ. ಅದಾದಮೇಲೆ ಯಾರ ಕೆಲಸ? ಶಾಸಕರ ಕೆಲಸ. ಆಮೇಲೆ ಇದನ್ನು ಅಪಾರ್ಥ ಮಾಡ್ಕೋಬಿಡಿ ಶಾಸಕರೇ. ಪ್ರಧಾನ ಸಂಪಾದಕರು ಯಾವ ವಿಷಯಕ್ಕೂ ನಮ್ಮ ಮೇಲೆ ಕಾಮೆಂಟ್ ಮಾಡ್ತಿರ್ತಾರೆ. ಇದು ಕಾಮೆಂಟ್ ಅಲ್ಲ, ಇದು ಆದೇಶವೂ ಅಲ್ಲ, ಇದು ಬೆದರಿಕೆಯೂ ಅಲ್ಲ, ಗೌರವಪೂರ್ವಕವಾದಂಥ ಸಲಹೆ. ಒಂದು ಮಾಧ್ಯಮ ನಿಮ್ಮ ಗಮನಕ್ಕೆ ತರಬೇಕು, ಅದು ತರ್ತಾ ಇದ್ದೀವಿ. ಈ ಕೆಲಸ ನಿಮ್ಮಿಂದ ಆಗತ್ತೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ ಶಾಸಕರೇ. ಬಹುಶಃ ನಾಳೆ ಕ್ಲಿಪ್ಪಿಂಗ್ನ ಈ ರಿಪೋರ್ಟ್ ನಾನು ಕಾಯ್ತಿರ್ತೀನಿ. ಅಂತೂ ಘಟನೆ ಏನಾಗಿದೆ ನೋಡ್ಕೊಂಡು ಬನ್ನಿ. ಬೆಳಿಗ್ಗೆಯಿಂದಲೇ ಕರ್ತವ್ಯ ಸ್ಥಗಿತಗೊಳಿಸಿ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದ ಮುಂಭಾಗ ಜಮಾವಣೆಗೊಂಡ ಸಿಬ್ಬಂದಿ ತಮಗೆ ಅಗತ್ಯ ಸುರಕ್ಷಾ ಸೌಲಭ್ಯಗಳನ್ನು ನೀಡದ ಹೊರತು ಕರ್ತವ್ಯ ನಿರ್ವಹಿಸುವುದಿಲ್ಲ ಎಂದು ಪಟ್ಟು ಹಿಡಿದರು. ಇದರಿಂದಾಗಿ ಆಸ್ಪತ್ರೆ ಆವರಣದಲ್ಲಿ ಕೆಲಕಾಲ ಗೊಂದಲಮಯ ವಾತಾವರಣ ನಿರ್ಮಾಣವಾಗಿತ್ತು. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಚಂದ್ರಮೌಳಿ ಅವರ ಮುಂದೆ ತಮ್ಮ ಗೋಳು ತೋಡಿಕೊಂಡ ವೈದ್ಯರು ಹಾಗೂ ಸಿಬ್ಬಂದಿ, ಸಾಮಾನ್ಯ ರೋಗಿಗಳ ವಾರ್ಡ್ ಹಾಗೂ ಕೋವಿಡ್ ಸೋಂಕಿತ ವಾರ್ಡನ್ನು ಒಂದೇ ಕಟ್ಟಡದಲ್ಲಿ ತೆರೆಯಲಾಗಿದೆ. ಸಾಮಾನ್ಯ ವಾರ್ಡ್ನಲ್ಲಿ ಕೆಲಸ ನಿರ್ವಹಿಸುವ ವೈದ್ಯರು ಮತ್ತು ಸಿಬ್ಬಂದಿ ಕೋವಿಡ್ ವಾರ್ಡ್ನಲ್ಲೂ ಕಾರ್ಯನಿರ್ವಹಿಸುತ್ತಿದ್ದು ಇದು ಜನರಿಗೆ ನಾವೇ ಸೋಂಕು ಹರಡದಂತೆ ಆಗುವುದಿಲ್ಲವೇ ಎಂದು ತಹಸೀಲ್ದಾರ್ ಅವರನ್ನು ಪ್ರಶ್ನಿಸಿದರು. ಅಲ್ಲದೆ ಕೋವಿಡ್ ವಾರ್ಡ್ನಲ್ಲಿ ಕೆಲಸ ನಿರ್ವಹಿಸುವ ನಮಗೆ ಸರಿಯಾದ ಮಾಸ್ಕ್, ಪಿಪಿ ಕಿಟ್ ಸೇರಿದಂತೆ ಇನ್ನಿತರ ಸುರಕ್ಷಾ ಸಲಕರಣೆಗಳನ್ನು ಸರಿಯಾಗಿ ನೀಡುತ್ತಿಲ್ಲ ಎಂದು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಮಹದೇವ್ ನಾಯಕ್ ಅವರ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು. ಪಿಪಿ ಕಿಟ್ ಪ್ರತಿಯೊಂದು ಕೊಡಬೇಕು, ಇಲ್ಲೇನೂ ಇಲ್ಲ, ನಾವು ಹೆಂಗ್ ಡ್ಯೂಟಿ ಮಾಡೋದು ನಮ್ಗೆ ಆಗ್ತಾ ಇಲ್ಲ ಅಂತ ಎಲ್ಲ ಸಿಬ್ಬಂದಿಗಳು ಮತ್ತೆ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ತಾಲೂಕು ಆಡಳಿತದಿಂದ ನಿಮ್ಮ ಏನು ಕ್ರಮ ಕೈಗೊಂಡಿದ್ದೀರಿ? ಮೊದಲು 1 or 2 ಕೇಸ್ ಬಂದಿದ್ವು ಅಂತ, ಇವತ್ತು 30 ಕೇಸ್ ಇದೆಯಂತೆ. ಹೆಂಗ್ ಹೋಗೋದು? ಎಲ್ಲ ಹೊರಗಡೆ ತಿರುಗಾಡ್ತಾ ಇರ್ತಾರೆ, ನಮಗೂ ಫ್ಯಾಮಿಲಿ ಇದೆ ಅಂತ ಎಲ್ಲರೂ ಬೇಡಿಕೆ ಇಟ್ಟಿದ್ದಾರೆ. ಹಾಗಾಗಿ ನೀವು ತಾಲೂಕು ಆಡಳಿತದಿಂದ ಇವ್ರಿಗೆ ಏನು ಫುಡ್ ಅಕಾಮಿಡೇಷನ್ ಇರ್ಬೋದು, ರೂಮ್ಸ್ ಇರ್ಬೋದು, ಸಪ್ರೇಟ್ ಮಾಡ್ಕೊಡೋಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ನೀವು ತಾಲೂಕು ಆಡಳಿತ ಏನು ಕ್ರಮ ಕೈಗೊಂಡಿರಿ? ಕೊರೋನಾ ಸೋಂಕಿತರ ಜೊತೆಗೆ ನೇರವಾದ ಸಂಪರ್ಕ ಹೊಂದಿರುವ ನಮಗೆ 1 N95 ಮಾಸ್ಕ್ ಸಹ ಕೊಟ್ಟಿಲ್ಲ. ಕೆಲವರು ತಮ್ಮ ಸ್ವಂತ ಹಣದಲ್ಲಿ ಮಾಸ್ಕ್ ಖರೀದಿಸಿಕೊಂಡಿದ್ದೇವೆ. ತಮ್ಮ ಮಕ್ಕಳು ಕುಟುಂಬದವರಿಂದ ದೂರವಿದ್ದು ತಮ್ಮ ಜೀವನವನ್ನು ಪಣಕ್ಕಿಟ್ಟು ದುಡಿಯುತ್ತಿರುವ ನಮ್ಮನ್ನು ನಡೆಸಿಕೊಳ್ಳುವ ರೀತಿ ಇದೇನಾ ಎಂದು ಆಕ್ರೋಶ ಹೊರಹಾಕಿದರು. ಈಗ ನಾವು ಏನಾದ್ರೂ ಎಲ್ಲ ಡಾಕ್ಟರ್ಗಳನ್ನು ಕೋವಿಡ್ ಡ್ಯೂಟಿಗೆ ಹಾಕ್ಬಿಟ್ರೆ ನಾವು ಸಿವಿಲ್ ಸೆಕ್ಷನ್ ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಸರ್ಜರಿ ಮಾಡೋಕ್ಕಾಗಲ್ಲ, ಮೂಳೆನ ಅರ್ಜೆಂಟ್ ಫ್ರಾಕ್ಚರ್ ಕೇಸ್ ಬಂದಾಗ ಫ್ರಾಕ್ಚರ್ ಕೇಸ್ ಮಾಡೋಕ್ಕಾಗಲ್ಲ. ಇದಕ್ಕೆಲ್ಲ ಏನಾಗುತ್ತೆ ಸರ್ ಅಂತ ಹೇಳಿದ್ರೆ, ಪ್ರತಿಯೊಂದು ಕಡೆ ಮಂಡ್ಯಕ್ಕೂ ಬೇರೆ ಕಡೆ ಕಳಿಸ್ಬೇಕು. ಇನ್ನು ಕೋವಿಡ್ ವಾರ್ಡ್ನಲ್ಲಿ ಕೆಲಸ ಮಾಡುವ ವೈದ್ಯರು ಸಿಬ್ಬಂದಿ ನಿಯಮದಂತೆ ತಮ್ಮ ಮನೆಗಳಿಗೆ ಹೋಗುವಂತಿಲ್ಲ.
ಇದಕ್ಕಾಗಿ ಅಂತಹ ವೈದ್ಯರು ಸಿಬ್ಬಂದಿಗಳಿಗೆ ತಾಲೂಕು ಆಡಳಿತವೇ ಊಟ ವಸತಿ ಸೌಕರ್ಯವನ್ನು ಕಲ್ಪಿಸಿಕೊಡಬೇಕು ಆದರೆ ತಾಲೂಕು ಆಡಳಿತದಿಂದ ಇದುವರೆಗೆ ಈ ಸೌಲಭ್ಯ ಒದಗಿಸಿಲ್ಲ ಎಂದು ತಮ್ಮ ಅಸಮಾಧಾನ ಹೊರಹಾಕಿದರು ಕ್ಯಾಶುವಲ್ಟಿ ಸರ್ವಿಸಸ್ ಎಲ್ಲ ಅಂದ್ರೆ ಒಂದೊಂದರ ಹೆಂಗೆ ಆಗಿದೆ ಅಂದ್ರೆ ಎರಡು ಮಿಕ್ಸ್ ಆಗ್ತಾ ಇದೆ ಸರ್ ತುಂಬಾ ಕಷ್ಟ ನಮ್ದೊಂದು ನಮ್ದು ಒಬ್ಬರದೇ ಅಲ್ಲ ಆಯ್ತು ಪ್ಯೂರ್ಲಿ ಕೋವಿಡ್ ಮಾಡಿಬಿಟ್ಟು ಅದಕ್ಕೇನಾದ್ರೂ ಉಳ್ಕೊಳ್ಳೋರಿಗೆ ಎಲ್ಲರಿಗೂ ಅವ್ರದೇ ನಮ್ದೇ ಆದಂತ ಪ್ರೊಟೆಕ್ಷನ್ ಪೂರ್ತಿ ಪ್ಯೂರ್ಲಿ ಕೋವಿಡ್ ಆಗ್ಲಿಬೇಕು ಇನ್ನು ಕೋವಿಡ್ ವಾರ್ಡ್ನಲ್ಲಿ ಎಲ್ಲಾ ರೀತಿಯ ಸ್ವಚ್ಛತಾ ಕಾರ್ಯ ನಡೆಸುವ ಗುತ್ತಿಗೆ ನೌಕರರಿಗೆ ಕಳೆದ 6 ತಿಂಗಳಿನಿಂದ ಸಂಬಳ ನೀಡಿಲ್ಲ ಎಂದು ತಮ್ಮ ಗೋಳು ತೋಳಿಕೊಂಡ ಗುತ್ತಿಗೆ ನೌಕರರು ಸಂಬಳ ನೀಡದ ಹೊರತು ಕೆಲಸ ನಿರ್ವಹಿಸುವುದಿಲ್ಲ ಎಂದು ಪಟ್ಟು ಹಿಡಿದರು ಕೋವಿಡ್ ವಾರ್ಡ್ನಲ್ಲಿ ಕೆಲಸ ನಿರ್ವಹಿಸುವ ವೈದ್ಯರು ಸಿಬ್ಬಂದಿಗೆ ಇಂದಿನಿಂದಲೇ ವಸತಿ ಊಟದ ವ್ಯವಸ್ಥೆ ಮಾಡುವ ಭರವಸೆ ನೀಡಿದ ತಹಸೀಲ್ದಾರ್ ಚಂದ್ರಮೌಳಿ ಗುತ್ತಿಗೆ ನೌಕರರ ಸಂಬಳ ಬಾಕಿ ವಿಚಾರ ಗುತ್ತಿಗೆದಾರರ ಜೊತೆ ಚರ್ಚಿಸಿ ಬಗೆಹರಿಸುವುದಾಗಿ ತಿಳಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ಒತ್ತಾಯಿಸಿ ಕಾವೇರಿ ಕೆಆರ್ಎಸ್ ಉಳಿವಿಗಾಗಿ ಜನಾಂದೋಲನ ಸಮಿತಿ ವತಿಯಿಂದ ಜುಲೈ 29ರಂದು ಮಂಡ್ಯ ನಗರ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಕೆಂಪೇಗೌಡ ತಿಳಿಸಿದ್ದಾರೆ ಅಕ್ರಮ ಗಣಿಗಾರಿಕೆಗೂ ಮಂಡ್ಯಕ್ಕೂ ಒಂದು ದೊಡ್ಡ ಲಿಂಕ್ ಇದೆ ಪಾಪ ಬಿಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಒಂಥರ ಸೈಕಲ್ ಚೈನ್ ಇದ್ದಂಗೆ ಪ್ರತಿಭಟನೆಗಳು ನಿರಂತರವಾಗಿ ನಡೆದಿದ್ದಾವೆ ಹೋರಾಟಗಳು ನಡೆದಿದ್ದಾವೆ ಎಲ್ಲವೂ ನಡೆದಿದ್ದಾವೆ ಆದರೆ ಗಣಿಗಾರಿಕೆಯನ್ನು ನಿಲ್ಲಿಸೋದಕ್ಕೆ ಮಾತ್ರ ಖಂಡಿತವಾಗಿ ಸಾಧ್ಯವಾಗಿಲ್ಲ ಅಂತೇಳಿ ಆದರೆ ಜಿಲ್ಲಾಡಳಿತ ವರ್ಕ್ ಮಾಡ್ತಾ ಇದೆ ಅಲ್ಲಿನ ತಹಸೀಲ್ದಾರ್ ಎಸಿ ಸೇರಿದಂತೆ ಅನೇಕ ಬಾರಿ ಅಕ್ರಮ ಗಣಿಗಾರಿಕೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ದಂಡ ವಿಧಿಸಿದ್ದಾರೆ ಒಂದು 44 ಸೆಕ್ಷನ್ ಜಾರಿ ಮಾಡಿದ್ದಾರೆ ಆದರೂ ಕೂಡ ಅಲ್ಲಿ ಮಾಲೀಕರು ತಾಲೂಕು ಆಡಳಿತ ಅಥವಾ ಜಿಲ್ಲಾಡಳಿತದ ಆದೇಶಕ್ಕೆ ಕ್ಯಾರೆ ಅಂತ ಇಲ್ಲ ಅನಿವಾರ್ಯ ಏನು ಮಾಡಬೇಕು ಗಣಿಗಾರಿಕೆ ನಿಲ್ಲಿಸಬೇಕು ಇದರ ಎಫೆಕ್ಟ್ ಕೆ ಆರ್ ಎಸ್ಗೆ ಆಗ್ತಿದೆ ಅನ್ನುವಂಥದ್ದು ಹಾಗಾಗಿ ಅವರು ಕೆ ಆರ್ ಎಸ್ ಉಳಿಸಿ ಅನ್ನುವಂಥ ಆಂದೋಲನ ಜೊತೆಗೆ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಅನ್ನುವಂಥ ಎರಡು ಸದುದ್ದೇಶವನ್ನು ಇಟ್ಕೊಂಡು ಎರಡು ಬಾರಿ ಪೂರ್ವಭಾವಿ ಸಭೆ ಮಾಡ್ತಾರೆ ಒಟ್ಟಿಗೆ ಸಂಘಟನೆಗಳನ್ನು ಸೇರಿಸ್ಕೊಳ್ತಾರೆ ಆದರೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಬಂದ್ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ ಅಂದರೂ ಹೋರಾಟ ಅಂತೂ ಮಾಡ್ತಿದ್ದಾರೆ ಒಂದು ಗುಂಪು ಹೋರಾಟದ ರೂಪರೇಷೆಯನ್ನು ರೂಪಿಸಿದೆ ಅನ್ನುವಂಥದ್ದು ಜುಲೈ 29ಗೆ ಈ ಕಾರ್ಯಕ್ರಮ ನಿಗದಿಯಾಗಿದೆ ಕೆಂಪೇಗೌಡರು ಏನು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ನೋಡ್ಕೊಂಡು ಬನ್ನಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಲ್ಲು ಗಣಿಗಾರಿಕೆ ನಿಷೇಧಿಸಬೇಕೆಂದು ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದರು ಸರ್ಕಾರ ಹಲವು ನಿರ್ಧಾರಗಳನ್ನು ಕೈಗೊಂಡರು ಗಣಿದಣಿಗಳು ಮಾತ್ರ ಗಣಿಗಾರಿಕೆ ನಡೆಸುತ್ತಿದ್ದಾರೆ ಹಾಗಾಗಿ ಸಮಗ್ರ ಗಣಿಗಾರಿಕೆ ನಿಷೇಧಕ್ಕೆ ಒತ್ತಾಯಿಸಿ ಬಂದ್ ಆಚರಿಸಲಾಗುತ್ತಿದೆ ಎಂದರು ಗಣಿಗಾರಿಕೆ ಮಾಡಿ ಅವಕಾಶ ಮಾಡಿಕೊಡಿ ನಿಮ್ಗೆ ಏನು ಬೇಕು ನಾವು ಕೊಡ್ತೀವಿ ಇದೆಲ್ಲ ಡಂಬಾಚಾರ ಅವರ ಕುಟುಂಬದವರು ಯಾರು ಗಣಿ ಮಾಡ್ತಾ ಇದ್ದಾರೆ ಅವರು 3 ತಲೆಮಾರು 10 ತಲೆಮಾರು ಆಗೋಷ್ಟು ದುಡ್ಡು ಮಾಡಿಬಿಟ್ಟಿದ್ದಾರೆ ಅದು ಬೇಕಾಗಿಲ್ಲ ನಮ್ಮ ತಲೆಮಾರಿಗೆ ಕೆ ಆರ್ ಎಸ್ ಉಳ್ಕೋಬೇಕು ನಮ್ಮ ಮುಂದಿನ ತಲೆಮಾರಿಗೆ ಆದ್ರಿಂದ ಕೆ ಆರ್ ಎಸ್ ಉಳಿಸೋದಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ಸೇರಿ ಈ ಗಣಿಗಾರಿಕೆಯನ್ನ ತೊಲಗಿಸಿ ಕೆ ಆರ್ ಎಸ್ ಉಳಿಸಿ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಥ್ ಕೊಟ್ಟಿದ್ದೀವಿ ಇದು ಗಂಭೀರವಾದ ವಿಚಾರ ನಂತರ ಮಾತನಾಡಿದ ಸಮಿತಿಯ ಸಂಚಾಲಕರಾದ ಪ್ರೊಫೆಸರ್ ಜಿಟಿ ವೀರಪ್ಪ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಕಣ್ಣೊರೆಸುವ ತಂತ್ರ ಅನುಸರಿಸುತ್ತಿದೆ ಎಂದು ದೂರಿದರು ಒಂದು ಬ್ಲಾಸ್ಟ್ ಮಾಡೋ ಸಂದರ್ಭದಲ್ಲಿ ಮನೆಗಳು ಆ ಪ್ರದೇಶದ ಹಳ್ಳಿಗಳಲ್ಲಿ ಮನೆಗಳು ಬಿದ್ದಿರ್ತಾ ಆಮೇಲೆ ರಸ್ತೆಗಳು ಹಾಳಾಗ್ತಾ ಇದೆ ಜೊತೆಗೆ ಈ ಸರ್ಕಾರ ಇದು ನಿಷೇಧ ಮಾಡಬೇಕು ಅಂತ ದೊಡ್ಡ ಟ್ರೆಂಚ್ ತಂದಿದ್ದಂತೆ ಯಾವುದೇ ವಾಹನ ಓಡಾಡದಂಗೆ ಆದ್ರೆ ಅದನ್ನು ಮುಚ್ಚಿ ಅವರು ಮತ್ತೆ ಈ ರಾತ್ರಿ ಹೊತ್ತು ಕಬ್ಬು ಮುಚ್ಚಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹುಶಃ ಇದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಅಪಾಯ ಆಗ್ತಾ ಇದೆ ಈಗ ನಾವು ಹೇಳ್ತಾ ಇರೋದು ಏನಂದ್ರೆ ಸಮಗ್ರವಾಗಿ ಗಣಿಗಾರಿಕೆಯನ್ನು ನಿಲ್ಲಿಸಿ ಅಂತ ಗೋಷ್ಠಿಯಲ್ಲಿ ಗುರುಪ್ರಸಾದ್ ಕೆರಗೋಡು ಕೃಷ್ಣ ನಾಗಣ್ಣಗೌಡ ರವೀಂದ್ರ ಉಪಸ್ಥಿತರಿದ್ದರು ಪಾಂಡುಪುರ ಸಹಕಾರ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಗೆ ಸೇರುವ ಕಬ್ಬನ್ನ ತಮಿಳುನಾಡು ರಾಜ್ಯದ ಸಕ್ಕರೆ ಕಾರ್ಖಾನೆಯೊಂದಕ್ಕೆ ಸಾಗಿಸುತ್ತಿದ್ದ ಲಾರಿಯನ್ನ ತಡೆದು ರೈತರು ಪ್ರತಿಭಟನೆ ನಡೆಸಿರುವಂತಹ ಘಟನೆ ವರದಿಯಾಗಿದೆ ಪಾಂಡುಪುರ ಪಿಎಸ್ಎಸ್ಕೆ ಕಾರ್ಖಾನೆ ಹಲವು ವಿವಾದಗಳಿಗೆ ಸುತ್ತಿ ಹಾಕಿಕೊಳ್ತಿದೆ ಅನ್ನುವಂಥದ್ದು ನಿರಾಣಿಯವರು ಅದನ್ನು ವಹಿಸಿಕೊಂಡ ಮೇಲೆ ಸಾಕಷ್ಟು ಆಯಾಮದಲ್ಲಿ ಕಾರ್ಖಾನೆ ಮೇಲೆ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಬರ್ತಿದ್ದಾವೆ ಒಂದು ರೀತಿಯಲ್ಲಿ ಮದ್ದೂರಿನ NSL ಕಾರ್ಖಾನೆ ಸ್ಟೇ ತಂದ ಮೇಲೆ ಇನ್ನಷ್ಟು ಸಮಸ್ಯೆಗಳು ಬಿಗಡಿಸ್ಕೊಂಡಿದ್ದಾವೆ ಅನ್ನುವಂಥದ್ದು ಭಾಗಶಃ ಆಗಸ್ಟ್ ಹೊತ್ತಿಗೆ ಕಾರ್ಖಾನೆ ಆರಂಭವಾಗುವಂಥ ಎಲ್ಲ ಸೂಚನೆಗಳಿತ್ತು ಆದರೆ ಕೋರ್ಟ್ನ ಸ್ಟೇಯಿಂದ ಎಲ್ಲವೂ ಕೂಡ ಸ್ತಬ್ಧವಾಗಿರುವಂಥದ್ದು ಇಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು ಆದರೆ ಇದು ಯಾರು ಎಲ್ಲಿಗೆ ಯಾಕೆ ಸಾಗಿಸ್ತಿದ್ರು ಅನ್ನುವಂಥದ್ದು ನನಗೆ ಮಾಹಿತಿ ಸಿಕ್ತಿಲ್ಲ ಯಾವ ಕಬ್ಬದು ಯಾವ ರೈತರು ಎಲ್ಲಿಗೆ ಸಾಗಿಸ್ತ ತಮಿಳ್ನಾಡು ಸಾಗಿಸ್ತಿದ್ರು ಅಂತಾರೆ ಆದರೆ ಆ ಕಬ್ಬು ಪಿ ಎಸ್ ಎಸ್ಗೆ ಒಪ್ಪಿಗೆ ಕಬ್ಬ ಏನು ಅದು ಪ್ರತ್ಯೇಕವೋ ನನಗೆ ಗೊತ್ತಿಲ್ಲ ಅಂತೂ ಸಾಗಿಸ್ತಿದ್ರು ಅದು ಎಲ್ಲಿಗೆ ತಮಿಳ್ನಾಡಿಗೆ ಅಂತ ಹೇಳ್ತಾರೆ ಭಾಗಶಃ ಇದನ್ನು ವಿಶ್ಲೇಷಿಸಿದಾಗ ನಮಗನ್ಸುತ್ತೆ ಒಂದು ಹಂತದಲ್ಲಿ ಕಾರ್ಖಾನೆಗೆ ಬೀಗ ಮುದ್ರೆ ಬಿದ್ದಿದೆ ಈಗ ಸ್ಟೇ ಆಗಿರೋದ್ರಿಂದ ಕಾರ್ಖಾನೆ ಆರಂಭ ಆಗುವುದಿಲ್ಲ ಅನಿವಾರ್ಯವಾಗಿ ರೈತರು ಈಗ ಬೇರೆ ಕಡೆಗೆ ಕಬ್ಬು ಸಾಗಿಸಬೇಕಾದಂಥ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಭಾಗಶಃ ಆ ರೀತಿಯಾಗಿದೆ ಅಂದ್ಕೊಂಡಿದ್ದೀನಿ ಆದರೆ
ಈ ಕ್ರಮವನ್ನು ಅಲ್ಲಿನ ಸ್ಥಳೀಯರು ತಡೆದಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ. ಇಂತಹ ಘಟನೆಗಳು ನಡೆಯಬಾರದು, ಈ ವ್ಯಾಪ್ತಿಯ ಕಬ್ಬು ಇಲ್ಲೇ ಉಳಿಬೇಕು ಅನ್ನುವಂತಹ ಡಿಮ್ಯಾಂಡನ್ನು ಕೂಡ ರೈತರು ಮುಂದಿಟ್ಟಿದ್ದಾರೆ. ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆಯ ಮುಂಭಾಗ ಜಮಾವಣೆಗೊಂಡ ರೈತರು, ಕಬ್ಬು ಬೆಳೆಗಾರರು, ಕಾರ್ಖಾನೆ ಕಾರ್ಮಿಕರು ಒಗ್ಗೂಡಿ ಪ್ರತಿಭಟಿಸಿ ಕಬ್ಬು ತುಂಬಿದ ಲಾರಿಯನ್ನು ಪಿಎಸ್ಎಸ್ಗೆ ಮುಂಭಾಗ ತಡೆದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಿದ್ರೆ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ ನಮ್ಮ ಭಾಗದ ಕಬ್ಬನ್ನು ಹೊರಗಡೆ ಸಾಗಿಸಲು ಬರುವಿಲ್ಲದ ನಿದ್ರೆ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ ಕಾರ್ಖಾನೆಯನ್ನು 405 ಕೋಟಿ ರೂಪಾಯಿಗಳಿಗೆ 40 ವರ್ಷಗಳವರೆಗೆ ಸಕ್ಕರೆ ಉದ್ಯಮಿ ಮುರುಗೇಶ್ ನಿರಾಣಿ ಗುತ್ತಿಗೆ ಪಡೆದಿದ್ದು ಪಿಎಸ್ಎಸ್ಗೆ ಶೀಘ್ರದಲ್ಲಿ ಪ್ರಾರಂಭವಾಗುತ್ತಿದೆ. ಆದರೆ ಉದ್ದೇಶಪೂರ್ವಕವಾಗಿ ತಮಿಳುನಾಡು ರಾಜ್ಯದ ಸಕ್ಕರೆ ಕಾರ್ಖಾನೆಗೆ ಸಾಗಿಸುತ್ತಿರುವ ಕ್ರಮ ಸರಿಯಲ್ಲ ಎಂದು ಕೆಲಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. 300 ತಿಂಗಳು ಫ್ಯಾಕ್ಟರಿ ಪ್ರಾರಂಭ ಆಗ್ತಾ ಇದೆ, ಪ್ರಾರಂಭ ಆದರೆ ನಮ್ಮ ಭಾಗಕ್ಕೆ ಕಬ್ಬು ಬರೋದಿಲ್ಲ ಅಂತೇಳಿ ಇವರು ಮುಂಚಿತವಾಗಲೇ ಆ ಭಾಗದ ಕಬ್ಬನ್ನು ಉಳಿಸ್ಕೊಂಡು ನಮ್ಮ ಭಾಗದ ಕಬ್ಬನ್ನು ಇವರು ತಗೊಳ್ತಾ ಇದ್ದಾರೆ. ಇದನ್ನು ಜಿಲ್ಲಾಡಳಿತ ಇದನ್ನು ಮನಗೊಂಡು ಬೇರೆ ರಾಜ್ಯಕ್ಕೆ ಕಬ್ಬನ್ನು ಹೋಗ್ದಂಗೆ, ಬೇರೆ ಅಕ್ಕಪಕ್ಕ ಕಾರ್ಖಾನೆಗೆ ಹೋಗ್ದಂಗೆ, ಏನು ನಮ್ಮ ಭಾಗದಲ್ಲಿ ಕಬ್ಬಿದೆ, ಶ್ರೀರಂಗಪಟ್ಟಣ, ಕೇರ್ಪೇಟೆ, ಪಾಂಡವಪುರ, ನಾಗಮಂಗಲ, ನಮ್ಮ ಭಾಗದ ಏನು ಕಬ್ಬಿದೆ ನಮ್ಮ ಪಾಂಡವಪುರ ಸಕ್ಕರೆ ಕಂಪನಿಗೆ ಅದು ಕಬ್ಬನ ಬರುವಂಗೆ ಜಿಲ್ಲಾಡಳಿತ ಇದರ ಬಗ್ಗೆ ಕ್ರಮ ತಗಬೇಕು. ಈ ವೇಳೆ ಜಿಲ್ಲಾಡಳಿತ ವಿರುದ್ಧ ಅಧಿಕಾರಕ್ಕೆ ಹೋಗಿ ಈ ಬಗ್ಗೆ ಜಿಲ್ಲಾಧಿಕಾರಿ ಕೂಡಲೇ ಗಮನ ಹರಿಸಬೇಕು, ಬೇರೆ ಜಿಲ್ಲೆ ರಾಜ್ಯಗಳ ಕಾರ್ಖಾನೆಗಳಿಗೆ ಈ ಭಾಗದ ಕಬ್ಬು ಹೋಗದಂತೆ ನಿರ್ಬಂಧ ವಿಧಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮಂಜುನಾಥ್, ಮುದ್ದುಕೃಷ್ಣ, ರಮೇಶ್, ರಾಜಶೇಖರ್, ದಳವಾಯಿ ಗೌಡ, ಕೆನ್ನಾಳು ವೇಣುಗೋಪಾಲ್, ಕಾಂತರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಳೆದ 15 ದಿನಗಳಿಂದ ಮುಷ್ಕರದಲ್ಲಿ ನಿರತವಾಗಿರುವ ನಾಗಮಂಗಲ ತಾಲೂಕಿನ ಆಶಾ ಕಾರ್ಯಕರ್ತೆಯರು ಸ್ಥಳೀಯ ಶಾಸಕರಾದಂತಹ ಸುರೇಶ್ ಗೌಡರ ಬೆಂಬಲ ಕೋರಿ ಸರ್ಕಾರದೊಂದಿಗೆ ಮಾತನಾಡುವಂತೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಆಶಾ ಕಾರ್ಯಕರ್ತೆಯರು ತಮ್ಮ ಕರ್ತವ್ಯವನ್ನು ಬಹಿಷ್ಕರಿಸಿ ಹಲವು ದಿನಗಳಿಂದ ಹೋರಾಟದ ಹಾದಿಯನ್ನು ಎಡೆದಿರುವಂಥದ್ದು ಸರ್ಕಾರದ ಗಮನಕ್ಕೂ ಗೊತ್ತು, ಎಲ್ಲ ಶಾಸಕರಿಗೂ ಗೊತ್ತು. ಕೋವಿಡ್ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ಏನಾದರೂ ಕೈ ಚೆಲ್ಲಿದರೆ ಮುಂತಾಗಬಹುದಂಥ ಅನಾಹುತಗಳನ್ನು ನಾವು ಕಲ್ಪಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಅವ್ರು ಕೇಳ್ತಿರೋದಿಷ್ಟೇ, ನಮ್ಮ ಕೆಲಸಕ್ಕೆ ಪೂರಕವಾದಂತಹ ವೇತನ ಕೊಡಿಸಿ ಎನ್ನುವಂಥದ್ದು ಮತ್ತು ನಮಗೆ ಸುರಕ್ಷತೆಯನ್ನು ನೋಡಿ ನಮ್ಮ ಜೀವ, ನಮ್ಮ ಬದುಕು ಎಲ್ಲವನ್ನ ಪಣಕ್ಕಿಟ್ಟು ನಾವು ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ಯಾಕೆ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಶಾಸಕರು ಪಾಪ ಏನೋ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಒಂದು ಕನ್ಸರ್ನ್ ಇಟ್ಕೊಂಡು ಶಾಸಕರ ಜೊತೆ ಮಾತನಾಡಿದ್ದಾರೆ. ಶಾಸಕರು ಕೂಡ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಸುರೇಶ್ ಗೌಡ, ಇದುವರೆಗೂ ಸಮಾಜದ ಮುಖ್ಯವಾಹಿನಿಯಲ್ಲಿ ನಿಮ್ಮ ಪಾತ್ರ ಅಪಾರವಾಗಿದೆ ಎಂದು ಮನವರಿಕೆಯಾಗುತ್ತಿದೆ. ನಿಮ್ಮ ಮುಷ್ಕರ ನ್ಯಾಯಸಮ್ಮತವಾಗಿದ್ದು ಸರ್ಕಾರ ಸ್ಪಂದಿಸಿ ಬೇಡಿಕೆಗಳೆಲ್ಲವನ್ನೂ ಈಡೇರಿಸಬೇಕಾಗಿದೆ. ಈಗಾಗಲೇ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಅವರು ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಆಶಾ ಕಾರ್ಯಕರ್ತರ ನ್ಯಾಯೋಚಿತ ಬೇಡಿಕೆಗಳೆಲ್ಲವನ್ನು ಈಡೇರಿಸುವಂತೆ ಒತ್ತಡ ತಂದಿದ್ದಾರೆ. ಆದರೂ ರಾಜ್ಯದ ಎಲ್ಲ ಆಶಾ ಕಾರ್ಯಕರ್ತೆಯರು ಸೇರಿ ವಿರೋಧ ಪಕ್ಷದ ನಾಯಕರನ್ನು ಭೇಟಿ ಮಾಡಿ ತಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಂಡರೆ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ, ನಮ್ಮ ಸಂಪೂರ್ಣ ಬೆಂಬಲ ನಿಮಗಿದೆ ಎಂದರು. ಇದನ್ನ ಗಮನವನ್ನು ಸೆಳೆಯಬೇಕಾದರೆ ನಿಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗಳು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನ, ಕುಮಾರಸ್ವಾಮಿಯವ್ರನ್ನ ಅವ್ರ ಸಮಯ ತಗೊಂಡು ಅವ್ರ ಹೆಸರು ಚರ್ಚೆ ಮಾಡಬೇಕು. ಏಕೆಂದರೆ ವಿಧಾನಸಭೆಯಲ್ಲಿ ಚರ್ಚೆ ಒಪ್ಪಿಸಿರೋ ಅವ್ರಿಗೆ ನಿಂತು ನೀವು ಅವರಿಗೆ ಮನವರಿಕೆ ಆಗತ್ತಲ್ಲ ವಿಷಯಗಳನ್ನು ಹೇಳಬೇಕು. ಆಶಾ ಕಾರ್ಯಕರ್ತರ ಸಂಘದ ಮುಖ್ಯಸ್ಥೆ ಯಶೋಧ ಮಾತನಾಡಿ, ಗ್ರಾಮ ಗ್ರಾಮಕ್ಕೂ ಹೋಗಿ ಮಾಹಿತಿ ಸಂಗ್ರಹಿಸಬೇಕಾಗಿರುವುದರಿಂದ ನೀಡುತ್ತಿರುವ ವೇತನ ಪ್ರವಾಸ ವೆಚ್ಚಕ್ಕಷ್ಟೇ ಸಾಕಾಗುತ್ತಿದೆ. ಕೇಂದ್ರ ಸರ್ಕಾರ ನಮ್ಮ ಕೆಲಸಗಳೆಲ್ಲವನ್ನೂ ಅಪ್ಡೇಟ್ ಮಾಡಿ ಎಂದು ಹೇಳುತ್ತದೆ, ಆದರೆ ತಾಂತ್ರಿಕ ಕಾರಣಗಳು ಅಡ್ಡಿಯಾಗುತ್ತಿವೆ. ಕೊರೋನಾ ಸಮಯದಲ್ಲಿ ನಾವು ಪ್ರಾಣ ಒತ್ತೆ ಇಟ್ಟು ಕೆಲಸ ಮಾಡುತ್ತಿದ್ದೇವೆ, ನಮ್ಮ ಕಷ್ಟಗಳನ್ನು ನಿಮ್ಮ ಮುಂದೆ ಹೇಳುತ್ತಿದ್ದೇವೆ, ಸರ್ಕಾರದೊಂದಿಗೆ ಮಾತನಾಡಿ ಬೇಡಿಕೆಗಳನ್ನು ಈಡೇರಿಸಲು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಜೊತೆಗೆ ನಾವು ಕೆಳವರ್ಗದ ಹೆಣ್ಮಕ್ಕಳಾಗೇನೆ ನಾವು ಇಲ್ಲಿ ಕೆಲಸಗಳನ್ನ ಮಾಡ್ತಾ ಇದೀವಿ. ಇಲ್ಲಿ ಕೇಂದ್ರ ಸರ್ಕಾರ ನಮಗೆ ಪ್ರೋತ್ಸಾಹ ಧನದ ಆಧಾರದ ಮೇಲೆ ಯಾವುದೇ ರೀತಿ ಮಾಸಿಕ ವೇತನ ಸಂಬಳ ಅಂತ ಆಗ್ಲಿ ನಮಗೆ ಕೊಡ್ತಾ ಇಲ್ಲ. ಗೌರವ ಏನು ಪ್ರೋತ್ಸಾಹ ಧನ ಅಂದ್ರೆ ಒಂದು ಕೆಲಸಕ್ಕೆ ಇಂತಿಷ್ಟ್ ಅಮೌಂಟ್ ಅಂತ ಬರ್ತಾ ಬರ್ತಾ ಇದು 36 ಪ್ರೋಗ್ರಾಮ್ಗಳಿಗೆ ನಮ್ಮನ್ನ ಒಂದು ಪ್ರೋತ್ಸಾಹ ಧನನ ಫಿಕ್ಸ್ ಮಾಡ್ತಾ ಬಂತು. ಈ ಸಂದರ್ಭದಲ್ಲಿ ಸತೀಶ್, ಲಕ್ಷ್ಮೀ ಸಾಗರ್, ರಮೇಶ್, ನಾಗಮ್ಮ, ಜಾನ್ಸಿ, ರಾಜಮ್ಮ ಉಪಸ್ಥಿತರಿದ್ದರು. ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ನೆಲ್ಲಿಗೆರೆ ಪಂಚಾಯಿತಿ ವ್ಯಾಪ್ತಿಯ ದೊಮ್ಮಸಂದ್ರ ಗ್ರಾಮದಲ್ಲಿ ಮೂಲ ಸೌಕರ್ಯ ಮರ್ಚಿಕೆಯಾಗಿದೆ. ಚರಂಡಿ, ಕುಡಿಯುವ ನೀರು ಯಾವುದೇ ಸೌಲಭ್ಯವಿಲ್ಲದೆ ಇಲ್ಲಿನ ಜನರು ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಅಕ್ಕಪಕ್ಕದ ಗ್ರಾಮಸ್ಥರು ಮೂಲ ಸೌಕರ್ಯಗಳಿಲ್ಲ ಅಂತ ಈ ಕಾರಣ ಇಟ್ಕೊಂಡು ಇಲ್ಲಿನ ಯುವಕರಿಗೆ ಹೆಣ್ಣು ಕೊಡಲು ಕೂಡ ಹಿಂದೆಟಾಕ್ತಿದ್ದಾರೆ. ಇದರ ಬಗ್ಗೆ ಒಂದು ಡೀಟೇಲ್ಸ್ ರಿಪೋರ್ಟ್ಸ್ ಇದೆ. ಹಿಂದೆ ಒಂದು ಗಾದೆ ಇತ್ತು, ಏನು, ಹೆಣ್ಣನ್ನು ನೋಡಿ ಅಥವಾ ಅಲ್ಲಿನ ಪರಿಸರ ನೋಡಿ ಅಥವಾ ಯುವಕರನ್ನು ನೋಡಿ ಹೆಣ್ಣು ಗಂಡು ಕೊಡೋ ಒಂದು ಪ್ರಕ್ರಿಯೆ ಇತ್ತು. ಗುಣ ನೋಡಿ ಹೆಣ್ಣು ಕೊಡೋ ಅನ್ನೋ ಮಾತು ಕೇಳಿದ್ದೀವಿ.
ಈಗ ಆ ಪಾಯಿಂಟನ್ನು ಪಕ್ಕಕ್ಕಿಟ್ಬಿಟ್ಟು ಮೂಲ ಸೌಕರ್ಯ ಇದೆಯಾ ನೋಡಿ ಅಂತ ನೋಡ್ಕೋಬೇಕು. ಹೆತ್ತವರಿಗೆ ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂದರೆ, ಹುಡುಗ ಒಂದು ಕಡೆ ನನ್ನ ಮಗಳು ಅಲ್ಲಿ ನೀರಿದೆಯಾ, ನನ್ನ ಮಗಳು ಮನೆಗೆ ನೀರು ಕರೆಕ್ಟ್ ತರ್ತಾಳಾ, ಅಂಗಡಿ ಸರಟ್ಟಾಗಿದೆಯಾ, ಚರಂಡಿ ಇದೆಯಾ, ಗಂಡು ಗಿಂಡು ಕತೆ. ಆಮೇಲೆ ಮೂಲ ಸೌಕರ್ಯ ಇದೆಯೋ, ನನ್ನ ಪ್ರಕಾರ ಕರೆಕ್ಟ್ ಇದು, ಒಬ್ಬ ಎತ್ತವರಿಗೆ ಇದು ಬೇಕಿದು, ಇವೆಲ್ಲ ಇದಾವೆ ಈಗ. ಆಯಿತಾ, ಮೊದಲೇ ಹೆಣ್ಣು ಸಿಗ್ತಾ ಇಲ್ಲ. ಆಯ್ತಾ, ಈ ಧ್ವಂಸಂತ್ರದ ಹಣೆ ಬರೋಕ್ಕೆ, ಹಾಂ ನೋಡಿ, ಒಂದು ವೆಹಿಕಲ್ ಇಲ್ವಂತೆ, ಜಡ್ಕ ಗಾಡಿಯಂತೆ, ಹಾಂ ನೀರೇ ಇಲ್ವಂತೆ. ಯಾರಪ್ಪ ಹೆಣ್ಣು ಕೊಟ್ಟಾರೋ, ತುಂಡೆ ಇಟ್ಲು ಸವಾಸ. ಬಹಳ ವಿಚಿತ್ರ ಅನಿಸುತ್ತೆ ನನಗಿದು. ಹಂಗಾದರೆ ಇಲ್ಲಿನ ಪ್ರಭಾವಿ ಶಾಸಕರಾದಂಥ ಸುರೇಶ್ ಗೌಡ್ರಿಗೆ ಧ್ವಂಸಂತ್ರ ಕಾಣಿಸ್ತಿಲ್ವೇ ಅನ್ನೋ ಪ್ರಶ್ನೆ ಬರುತ್ತೆ ನನಗೆ. ಕಳೆದ ಬಾರಿ ನೀವು ಈ ಊರಿಗೆ ಓಟ್ ಕೇಳಕ್ಕೆ ಹೋಗಿರ್ಲಿಲ್ವೇ ಅಂತ ಪ್ರಶ್ನೆ ಬರುತ್ತೆ. ಓಟ್ ಕೇಳಕ್ಕೆ ಹೋಗಿದ್ರು ಕೂಡ ನಿಮ್ಗೆ ಅವ್ರು ಓಟ್ ಹಾಕಿರ್ಲಿಲ್ವೇ ಅಂತ ಪ್ರಶ್ನೆ ಬರುತ್ತೆ. ಮಿಸ್ ಆಗಿ ನಾರ್ಗ ಹಾಕ್ಬಿಟ್ಟಿದ್ರ ಅಂತ ಹೋಗ್ತಿಲ್ವ ಅಂತ ಪ್ರಶ್ನೆ ಬರುತ್ತೆ. ಈಗ ನನಗೆ ಇನ್ನೊಂದು ವಿಶೇಷ ಏನು ಅಂತಂದರೆ, ನಾಗಮಂಗಲದ ನಮ್ಮ ವರದಿಗಾರರು ಶ್ರೀನಿವಾಸ್ ಅವರು ಶಾಸಕರಿಗೆ ಆಪ್ತರು. ನಿಮಗೊಂದು ಕೆಲಸ ಇದೆ, ಈಗ ನಾಳೆ ನೀವು ಶಾಸಕ ಸುರೇಶ್ ಗೌಡ್ರನ್ನ ಕರ್ಕೊಂಡು ಧ್ವಂಸಂತ್ರಕ್ಕೆ ಹೋಗಬೇಕು. ಈ ಊರಿನ ವಾಸ್ತವ ಸ್ಥಿತಿಯನ್ನು ತೋರಿಸ್ಬೇಕು. ಅವ್ರು ಬರೋಕ್ಕಾಗದ್ರೆ ಮೊದಲು ಮೊಬೈಲನ್ನು ತೋರಿಸಿ, ನಮ್ಮ ಟಿ ವಿ ನೋಡೋಕ್ಕಾಗದ್ರೆ ಮೊಬೈಲನ್ನು ನೋಡಿ, ಕಮಿಟ್ಮೆಂಟ್ ಇದೆ ಅಂತ ಕೇಳಿದ್ದೀನಿ ಶಾಸಕರಿಗೆ. ಇದು ನೋಡಿಯೋ ನೀವೇನಾದರೂ ಅಲ್ಲಿ ಹೋಗಲಿಲ್ಲ ಅಂದರೆ ಉತ್ತರ ನಾನು ಕೊಡಲ್ಲ, ಜನ ಕೊಡ್ತಾರೆ. ಒಂದು ಮಾಧ್ಯಮದ ಕೆಲಸ ನಾನು ಹೇಳ್ತೀನಿ ನಮ್ಮ ರಿಪೋರ್ಟರ್ಗಳಿಗೂ, ಕೇವಲ ತೋರಿಸ್ಬಿಟ್ಟು ಮನೆಗೋಗಿ ಸೇರ್ಕೊಳ್ಳೋದಲ್ಲ. ಆಯಿತಾ, ತೋರಿಸಿದ್ಮೇಲೆ ಅದಕ್ಕೊಂದು ಬೆಲೆ ಬೇಕು, ಫಾಲೋಅಪ್ ಬೇಕಲ್ವಾ? ಅಲ್ಲಿ ಜನರು ಕೂಡ ನೋಡ್ತಿರ್ತಾರೆ. ಆಯ್ತಲ್ವಾ, ನಾನು ಇದನ್ನು ನಿರೀಕ್ಷೆ ಮಾಡ್ತೀನಿ ಶಾಸಕರೇ, ಸುರೇಶ್ ಗೌಡ್ರೇ. ಬಹುಶಃ ನೀವು ಈ ಸುದ್ದಿ ನೋಡಿದ ಕೂಡಲೇ ಈ ಊರಿಗೆ ಹೋಗ್ತೀರಿ ಅಂದ್ಕೊಂಡಿದ್ದೀನಿ. ಹೇಳ್ತೀನಿ ಕೇಳಿ, ಒಂದು ಕೇಂದ್ರ ಸ್ಥಾನ, ಒಂದು ಸಿಟಿ, ಒಂದು ಜಿಲ್ಲಾ ಕೇಂದ್ರವನ್ನು ಅಭಿವೃದ್ಧಿ ಮಾಡೋದು ಯಾರು ಬೇಕಾದ್ರೂ ಮಾಡ್ತಾರೆ. ಕುಗ್ರಾಮ ಅಂತ ಕರಿತೀವಲ್ಲ, ಕುಗ್ರಾಮಗಳನ್ನ ಅಭಿವೃದ್ಧಿ ಮಾಡಬೇಕು. ಅದನ್ನು ಜನ ಸಾಯ ತನಕ ನೆನ್ಪಿಟ್ಕೋತಾರೆ, ಏ ಈ ಶಾಸಕರು ಅದು ಮಾಡಿಕೊಟ್ರು, ಏ ಈ ಶಾಸಕರು ಇದು ಮಾಡಿಕೊಟ್ರು ಅಂತ. ಇದು ನಿಮ್ಮ ಕೆಲಸ ಅಂತ ನಾನು ಭಾವಿಸಿದ್ದೀನಿ. ಭಾಗಶಃ ಶಾಸಕರು ಇಲ್ಲಿಗೆ ಭೇಟಿ ಕೊಡ್ತಾರೆ, ಶ್ರೀನಿವಾಸ್ ಅವರು ನಾಳೆ ಅವ್ರು ಕರ್ಕೊಂಡೋಗ್ತಾರೆ, ಈ ವಿಶ್ವಾಸ ಇದೆ. ಬಹುಶಃ ಆ ಬಗ್ಗೆ ಒಂದು ವಿಶೇಷ ವರದಿಯನ್ನು ಕೂಡ ಅವ್ರು ಮಾಡಿಸ್ಕೊಳಿಸಿದ್ದಾರೆ. ಏನಿದೆ ವರದಿಯಲ್ಲಿ ನೋಡ್ಕೊಂಡು ಬನ್ನಿ. ಈ ಗ್ರಾಮದಲ್ಲಿ ಏನುಂಟು ಅಂತ ಕೇಳಬೇಡಿ, ಏನಿಲ್ಲ ಅಂತ ಕೇಳಿ. ಏಕೆಂದರೆ ಕಳೆದ 50-60 ವರ್ಷಗಳಿಂದ ಯಾವೊಬ್ಬ ಜನಪ್ರತಿನಿಧಿಯೂ ತಿರುಗಿ ನೋಡಿಲ್ಲ. ಈ ಗ್ರಾಮದಲ್ಲಿ ಮದುವೆಯಾಗದ ಸುಮಾರು 20-ಕ್ಕೂ ಹೆಚ್ಚು ಯುವಕರಿದ್ದಾರೆ. ಯಾರು ಹೆಣ್ಣು ಕೊಡಲು ಮುಂದೆ ಬರಲ್ಲ ಎಂದು ಯುವಕನೊಬ್ಬ ಹತಾಶೆ ವ್ಯಕ್ತಪಡಿಸುತ್ತಾನೆ. ಅವರಿಗೆ ಒಂದು ಚರಂಡಿ ಇಲ್ಲ, ವೀರಭಟ್ಟ ನದಿಯ ಸುದ್ದಿ ನಮಗೆ, ಆದ್ರೂ ಸಹ ಹಳ್ಳಿಗೆ ನೋಡಿ ನಮ್ದು ರೋಡ್ ಇಲ್ಲ ಅಂದ್ಬಿಟ್ಟು ಸಹ ನಮ್ಗೆ ಇದು ಎಣ್ಣೆ ಕೊಡ್ತಿಲ್ಲ ಸರ್. ನಮಗೆ ಸುಮಾರು 500-ಕ್ಕೂ ಹೆಚ್ಚು ಮತದಾರರು ವಾಸಿಸುವ ಈ ಗ್ರಾಮ ಮೂಲಭೂತ ಸೌಕರ್ಯದಿಂದ ಸಂಪೂರ್ಣವಾಗಿ ವಂಚಿತವಾಗಿದೆ. ಗ್ರಾಮದಲ್ಲಿ ಒಂದು ಚರಂಡಿ ಕಾಣ ಸಿಗುವುದಿಲ್ಲ. ಅಲ್ಲೊಂದು KRDIL ನಿಂದ ಕುಡಿಯುವ ನೀರು ಘಟಕ ನಿರ್ಮಾಣವಾಗಿದ್ದು ನೀರು ತುಂಬುವ ಡ್ರಮ್ ಒಡೆದು 6 ತಿಂಗಳು ಕಳೆದು ಹೋಗಿದೆ. ಇನ್ನು ಗ್ರಾಮ ಪಂಚಾಯಿತಿಯ ಸುಪರ್ದಿಗೆ ಕೊಡದ ಕಾರಣ ರಿಪೇರಿಯೇ ಆಗಿಲ್ಲ. ದಿನನಿತ್ಯ ಸ್ವಿಚ್ ಆನ್ ಮಾಡಿದರೆ 1000 ಲೀಟರ್ ನೀರು ಪೋಲಾಗುತ್ತದೆ. ಮಾಜಿ ಶಾಸಕ ಚೆಲುವರಾಯಸ್ವಾಮಿ ಅವರು ಸಂಸದರಾಗಿದ್ದ ಸಮಯದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ನೀಡಿದ ಅನುದಾನ ಸಾಲುತ್ತಿಲ್ಲ ಎಂಬ ಕಥೆಯನ್ನು ಪಿಲ್ಲರ್ಗಳು ಹೇಳುತ್ತವೆ. ಗ್ರಾಮದ ಜನರೇ ಹೇಳುವಂತೆ ಗ್ರಾಮದ ತ್ಯಾಜ್ಯ ನೀರು ಹರಿದು ಹೋಗದೆ ಸಣ್ಣ ಸಣ್ಣ ಹಳ್ಳಗಳು ನಿರ್ಮಾಣವಾಗಿ ಮೆಳೆಗಳು ಬೆಳೆದು ಸೊಳ್ಳೆಗಳ ಕಾಟ ಹೇಳುತ್ತಿರೋದು. HD ಕೃಷ್ಣಪ್ಪನವರ ಕಾಲದಿಂದ ನಮ್ಮೂರಿಗೆ ಏನು ಇದು ವ್ಯವಸ್ಥೆ ಆಗಿಲ್ಲ. ಸುಮಾರು MLA ಶಿವರಾಮೇಗೌಡರಾದ್ರು, ಚೆಲುವರಾಯಸ್ವಾಮಿ 2 ಬಾರಿ ಆದರು, ಸುರೇಶ್ ಗೌಡರು 2 ಬಾರಿ ಆದರು. ಯಾರು ಬಂದರೂ ಸಹ ಧುಮಸದ ಬಗ್ಗೆ ಯಾವುದೂ ಮಾಹಿತಿಯನ್ನು ಪಡೆದಿಲ್ಲ. ಒಂದು ರೋಡ್ ರಸ್ತೆ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ. ಇದನ್ನು ನಮ್ಮ ಮೂಲೆ ಗುಂಪಾಗಿ ಮೂಲೆ ಗ್ರಾಮವನ್ನು ಮಾಡಿದ್ದಾರೆ. ನಮ್ಮ ಎಲೆಕ್ಷನ್ ಬಂದಾಗ ಬರ್ತಾರೆ. ರಸ್ತೆಗಳಂತೂ ಗುಂಡಿಗಳಿಂದ ತುಂಬಿ ಹೋಗಿವೆ. ಇದರಿಂದಾಗಿ ಕೆಲವು ಮನೆಯವರು ಬೆಳ್ಳೂರು ನಾಗಮಂಗಲವನ್ನು ನೋಡಿ ಎಷ್ಟೋ ವರ್ಷಗಳಾಗಿವೆ ಎಂದು ಹೇಳುತ್ತಾರೆ. ಈ ಡ್ರಮ್ ಹೊಡೆದೋಗಿ ಪಂಚಾಯತ್ ದಿವಸಕ್ಕೆ ಅಧಿಕಾರಿಗಳು ಯಾರು ಇದ್ದ ಗಮನ ಕೊಟ್ಟಿಲ್ಲ. ಅಕ್ಕಪಕ್ಕ ಗುಂಡಿಗಳೆಲ್ಲ ಸೇರಿ ನಮ್ಗೆ ಕುಡಿಯೋ ನೀರು ಕುಡಿಸಿದಕೊಂಡು ಕುಡಿಯೋ ನೀರು ತೊಂದರೆ ಆಗಿದೆ. ದಯವಿಟ್ಟು ಪಂಚಾಯತ್ನಲ್ಲಿ ಯಾವುದಾದ್ರು ಕ್ರಮ ತಗೋಬೇಕು ಅಂತ ನಾವು ಕೇಳ್ತೇವೆ. ದೊಡ್ಡ ಜಟಕ ಗ್ರಾಮದಿಂದ ದುಮ್ಮಸಂದ ಗ್ರಾಮಕ್ಕೆ 5 ಅಡಿ ರಸ್ತೆ ಮಾತ್ರ ಇದ್ದು ಕಾರುಗಳು ಸಂಚರಿಸುವ ಹಾಗೆ ಇಲ್ಲ. ಹೀಗಾಗಿ ಸಂಬಂಧಿಕರು ಊರಿಗೆ ಬರಲು ಹೆದರುತ್ತಾರೆ, ಹಾಗೂ ಈ ಊರಿಗೆ ಹೆಣ್ಣು ಕೊಡಲು ಜನ ಹಿಂಜರಿಯುತ್ತಾರೆ. ಮಾಜಿ ಮಂತ್ರಿ HT ಕೃಷ್ಣಪ್ಪನವರಿಂದ ಇಂದಿನ ಸುರೇಶ್ ಗೌಡರ ತನಕ ಜನಪ್ರತಿನಿಧಿಗಳು ಬಂದು ಹೋದರೂ ಈ ಗ್ರಾಮದ ಮೂಲಭೂತ ಸೌಕರ್ಯದ ಬವಣೆ ತಪ್ಪಿಲ್ಲ ಎಂದು ಅಲ್ಲಿನ ಮಹಿಳೆಯರು ಅಳಲು ತೋಡಿಕೊಳ್ಳುತ್ತಾರೆ. ಸೈಕಲ್ ಹೋಗ್ಬೇಕ ಮಕ್ಕಳು, ಅವ್ ಎಷ್ಟು ಎಡ್ಕೊಂಡು ಹೋಯ್ತವೆ, ಎಷ್ಟು ಅಯ್ಯೋ ಅಂತ ಯಾರು ಮಾಡಿಲ್ಲ ನೋಡಿಲಿ. ನೀರೆಲ್ಲ ನಿಂತಿ ಮನೆಯೆಲ್ಲ ಒಸ್ತಿ ಬಂದ್ ಕುಂತವೆ. ಇನ್ನು ಶಾಲೆಗೆ ಹೋಗುವ ಮಕ್ಕಳ ಸ್ಥಿತಿ ಹೇಳತಿರೋದು.
ಕಾಲೇಜಿಗೆ ಹೋಗಬೇಕಾದರೆ ವಿದ್ಯಾರ್ಥಿಗಳು 3 ಕಿಲೋಮೀಟರ್ ನಡೆದು ನಂತರ ಆಟೋ ಹತ್ತಿ ಬೆಳ್ಳೂರು ಅಥವಾ ನಾಗಮಂಗಲಕ್ಕೆ ಹೋಗಬೇಕು. ಇನ್ನು ಅವರು ಅಭ್ಯಾಸ ಮಾಡುವುದು ಯಾವಾಗ? ಇಷ್ಟೆಲ್ಲ ಮೂಲಭೂತ ಸೌಕರ್ಯ ವಂಚಿತ ದುಮ್ಮಸಂದ್ರ ಗ್ರಾಮಕ್ಕೆ ಪೋಷಕರು ತಮ್ಮ ಮಗಳನ್ನು ಕೊಡುತ್ತಾರಾ? ಈ ಯುವಕರ ಹತಾಶೆ ಮಾತುಗಳನ್ನು ಕೇಳುವವರಾರು? ರೋಟರಿ ಫ್ರೆಂಚ್ ರಾಕ್ಸ್ ಪಾಂಡುಪುರ ಹಾಗೂ ಬೆಂಗಳೂರಿನ ಬಸವನಗುಡಿ ರೋಟರಿ ಸಂಸ್ಥೆ ಆಶ್ರಯದಲ್ಲಿ ಪಾಂಡುಪುರ ತಾಲೂಕಿನ ಕನಗನಮರಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾವರಣದಲ್ಲಿ ಪರಿಸರ ಸಂರಕ್ಷಣಾ ಅಭಿಯಾನ ಯೋಜನೆಯಡಿ ಪರಿಸರ ಉಳಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಬೆಂಗಳೂರಿನ ಬಸವನಗುಡಿ ರೋಟರಿ ಸಂಸ್ಥೆಯ ಅಧ್ಯಕ್ಷೆ ವಿನುತಾಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಗಿಡ ನೆಡುವ ಮೂಲಕ ಪರಿಸರ ಉಳಿಸಲು ಪ್ರತಿಯೊಬ್ಬರು ಮುಂದಾಗಬೇಕು. ರೋಟರಿ ಸಂಸ್ಥೆಯಿಂದ ಬೆಂಗಳೂರಿನಲ್ಲಿ ಕೋಟಿ ನಾಟಿ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಕನಗನ ಮರಡಿಯಲ್ಲೂ ಶಾಲೆ ಆವರಣದಲ್ಲಿ 150 ಹೆಚ್ಚು ಹಣ್ಣಿನ ಗಿಡಗಳನ್ನು ಸೇರಿದಂತೆ ವಿವಿಧ ಬಗೆಯ ಗಿಡಗಳನ್ನು ನೆಡೆಸಲಾಗುತ್ತಿದೆ. ಅದನ್ನು ಉತ್ತಮವಾಗಿ ಬೆಳೆಸುವ ಮೂಲಕ ಸಂರಕ್ಷಣೆ ಮಾಡಬೇಕು ಎಂದರು. ಕೋಟಿ ನಾಟಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಅದರ ಪ್ರಯುಕ್ತ ಇವತ್ತು ಕನಗನ ಮರಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 200 ಗಿಡಗಳನ್ನು ನೆಟ್ಟು ಇಲ್ಲಿಯ ಮಕ್ಕಳಿಗೆ ಮತ್ತು ಇಲ್ಲಿಯ ಜನತೆಗೆ ಒಳ್ಳೆಯ ಗಾಳಿ ಹಣ್ಣು ಹಂಪಲಗಳನ್ನು ಕೊಡುವ ಸನ್ನಾಹದಲ್ಲಿದ್ದೇವೆ. ರೋಟರಿ ಸಂಸ್ಥೆ ಅನೇಕ ಉತ್ಕೃಷ್ಟ ಉನ್ನತ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದೆ. ಅದರಲ್ಲಿ ಇದು ಒಂದು. ಕಾರ್ಯಕ್ರಮದಲ್ಲಿ ಕರಿಗೌಡ, ನಾಗರಾಜು, ಗಿರೀಶ್, ಸುರೇಶ್, ದೇವರಾಜು, ಸಮೀವುಲ್ಲಾ, ಚಲುವೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊರೋನಾ ಸೋಂಕಿತ ವ್ಯಕ್ತಿಯ ಶವ ಸಂಸ್ಕಾರವನ್ನ ಅಮಾನವೀಯವಾಗಿ ಮಾಡಲಾಗುತ್ತಿದೆ ಎಂಬ ದೂರುಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ನಾಗಮಂಗಲದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕರು ಸ್ವಯಂ ಪ್ರೇರಿತವಾಗಿ ಗೌರವಯುತವಾಗಿ ಸಂಸ್ಕಾರ ಮಾಡಲು ಮುಂದೆ ಬಂದಿದ್ದಾರೆ. ಇದು ಬಹಳ ಒಳ್ಳೆಯ ವಿಚಾರ, ಒಳ್ಳೆಯ ನಿರ್ಧಾರ. ಇದು ಮಾನವೀಯ ಕೆಲಸ ನನ್ನ ಪ್ರಕಾರ. RSSನವರು ಅಂತ ಬರೆದಿದ್ದಾರೆ, ಸ್ವಯಂ ಸೇವಕರು ಅಂತ. ಇಲ್ಲಿ ಇನ್ನೊಂದು ಸಮಸ್ಯೆ ನಮ್ಮ ಮನೆ ಬರ, ಇಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಬಂದರೆ ಸ್ವಯಂ ಸೇವಕರು BJP ಕಡೆಯವರು ಏನೋ ಇಟ್ಕೊಂಡು ಬಂದವ್ರೆ ಅಂತಾರೆ. ಇನ್ಯಾರು ಮಾಡಕ್ಕೆ ಹೋದರೆ ಏ ಅವ್ರು ಕಾಂಗ್ರೆಸ್ನವರು ಏನೋ ಮಾಡಕ್ಕೆ ಬಂದವ್ರೆ, JDSನವರು ಏ ದೇವೇಗೌಡರು ಕಳ್ಸವ್ರೆ. ನಾನು ಹೇಳ್ತೀನಿ, ಇದು ಜಾತ್ಯತೀತವಾದ ಪಕ್ಷಾತೀತವಾದ ಮಾನವೀಯತೆ ನೆಲೆಗಟ್ಟಿನಲ್ಲಾಗಬೇಕಾದಂಥ ಕೆಲಸ. ನಿಮ್ಮ ಎಕ್ಕೊಟ್ಟವರ ಸ್ವಯಂ ಸೇವಕರು ಅವರು ಇವರು ಅನ್ನೋದು ಆರೋಪ ಮಾಡಿದ್ರೆ ಮರ್ಯಾದೆಗೆ ಬಿಟ್ಬಿಡಿ, ಮರ್ಯಾದೆಗೆ ಬಿಟ್ಬಿಡಿ. ಇಲ್ಲ ನೀವು ಮಾಡಿ ಮರ್ಯಾದೆಗೆ, ಮಾನವ ಮರ್ಯಾದೆ ನೀವು ಮಾಡಿ ಅಲ್ಲೋಗಿ. ಗೊತ್ತಾಯ್ತಲ್ಲ, ಮಾಡೋರ್ಗೂ ಬಿಡಲ್ಲ, ನೀವು ಮಾಡಲ್ಲ ಹಣೆ ಬರ ನೋಡಿದ್ದೀನಿ. ಯಾವುದು ವಿಷಯ ಅದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮೊನ್ನೆ ಹೇಳಿದ್ರಿ ಯಾವ ಕಾಮೆಂಟ್ ಬಂತು, ಸ್ವಯಂ ಸೇವಕರು RSSನವ್ರು ಕಳ್ಸವ್ರೆ. ನೀವು ಮಾಡ್ರಿ, ನಿಮ್ಮ ಹಣೆ ಬರ, ನಿಮ್ಮ ಮನೆಯವರ ಹಣೆ ಎತ್ತಕ್ಕೆ ನೀವು ಹಿಂಜರಿತಾ ಇದ್ದೀರ, ಆಳದವ್ರು ನೀವು. ಆಯ್ತಾ, ನಿಮ್ಮ ತಂದೆ ತಾಯಿ ಸತ್ರ ಎತ್ತರ ಬರ್ತಲ್ಲ, ನೀವು ಬಾಯಿ ಮುಚ್ಚಿ ಹೋಗ್ತೀರಾ? ನಾನು ಹೇಳ್ತೀನಿ, ಅವನಿಗೆ ಎಲ್ಲ ಬರ್ತಿದ್ದಾರೆ ಗೌರವಯುತವಾಗಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ, ಅವಕಾಶ ಕೊಡಿ. ಜಿಲ್ಲಾಡಳಿತ, ತಾಲೂಕು ಆಡಳಿತ ಇಂಥವ್ರನ್ನ ಗೌರವಿಸಿ ಈ ಥರ ಕ್ರಮಗಳು ಜಾಸ್ತಿ ಆಗಬೇಕು. ಗೊತ್ತಾಯ್ತಲ್ಲ, ಹೆಚ್ಚಾಗಬೇಕು. ಮಾಂಡ್ಯ ಗಿಂಡಿ ಎಲ್ಲ ಕಡೆ ಹೆಚ್ಚಾಗಬೇಕು. ಇದು ನನ್ನ ಪ್ರಕಾರ ನಿಜವಾದ ಮಾನವೀಯತೆಗೆ ಅರ್ಥ ಬರ್ತದೆ. ದಯವಿಟ್ಟು ಈ ಥರ ಸಂಸ್ಕಾರಗಳು ಹೆಚ್ಚಾಗಬೇಕು ಅಂತ ನನಗೆ ಅನ್ಸುತ್ತೆ. ಬಹುಶಃ ಆ ಸ್ವಯಂ ಸೇವಕರಿಗೆ ನಿಜಕ್ಕೂ ಹಾಡ್ಸಪ್ಪ ಹೇಳ್ತೀನಿ, ಜಾತ್ಯತೀತವಾಗಿ ಪಕ್ಷಾತೀತವಾಗಿದ್ದರೆ, ಇಲ್ಲಾಂದ್ರೆ ಅಂದರೆ ಬೇರೆ ಇಟ್ಕೊಂಡು ಬಂದರೆ ಖಂಡಿತ ತಪ್ಪಾಗುತ್ತೆ ಅನಿಸುತ್ತೆ. ಅದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು. ಅಂತೆಯೇ ಅವರಿಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಂಡಾಧಿಕಾರಿ ಕುಮ್ಮಿ ಅಹಮದ್ ಮತ್ತು ಡಾಕ್ಟರ್ ಧನಂಜಯ್ ರವರು ಒಂದು ದಿನದ ತರಬೇತಿ ಕಾರ್ಯಾಗಾರ ನಡೆಸಿದರು. ಒಂದ್ಸರಿ ಬಾಡಿ ಇದಾಯಿತು ಅಂದರೆ ಆಸ್ಪತ್ರೆಯಲ್ಲಿ ಇದನ್ನ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ಮುಖ ಕಾಣಲಿಕ್ಕೂ ಅವಕಾಶ ಇದೆ. ಅಂದ್ರೆ ಅವ್ರು ಯಾರಾದ್ರೂ ಅವ್ರಿಗೆ ಇರೋವಂಥವ್ರು ಅಟ್ಲೀಸ್ಟ್ ಮುಖ ನೋಡಬೇಕು ಅನ್ನೋದು ಕಾನ್ಸೆಪ್ಟ್ ಇರ್ತಾರೆ. ಡಾಕ್ಟರ್ ಧನಂಜಯ್ ಮಾತನಾಡಿ, ಕೊರೋನಾ ಸೋಂಕಿತರ ಸಂಸ್ಕಾರವನ್ನು ಅಮಾನವೀಯವಾಗಿ ನಡೆಸಲಾಗುತ್ತಿದೆ ಎಂದು ದೂರು ಬರುತ್ತಿರುವ ಹಿನ್ನೆಲೆಯಲ್ಲಿ RSSನವರು ಮುಂದೆ ಬಂದಿರುವುದು ಶ್ಲಾಘನೀಯ. ಇದೊಂದು ರೀತಿಯ ದೇಶ ಸೇವೆಯಾಗಿದೆ. ಯಾರೇ ಮೃತ ಹೊಂದಿದರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಉದ್ದೇಶದಿಂದ ಅವರವರ ಧರ್ಮಕ್ಕೆ ಅನುಗುಣವಾಗಿ ಸಂಸ್ಕಾರವನ್ನು ಮಾಡುವುದು ಸಹಜ. ಆದರೆ ಈ ಕೊರೋನಾ ವೈರಸ್ ಸಂಬಂಧಗಳನ್ನು ದೂರ ಮಾಡುತ್ತಿದ್ದು ಟಾಸ್ಕ್ ಫೋರ್ಸ್ ಕಮಿಟಿ ಅದರ ಜವಾಬ್ದಾರಿಯನ್ನು ಹೊತ್ತಿದೆ. ನಮಗೆ ಸಹಾಯ ಮಾಡಲು ಈ ಸಂಸ್ಥೆ ಮುಂದೆ ಬಂದಿರುವುದು ಶ್ಲಾಘನೀಯ ಎಂದರು. ನಂತರ ಮಾತನಾಡಿದ ದಂಡಾಧಿಕಾರಿ ಕುಮ್ಮಿ ಅಹಮದ್, ಸಂದಿಗ್ಧ ಸಮಯದಲ್ಲಿ RSSನವರು ಮುಂದೆ ಬಂದಿರುವುದು ನಮ್ಮ ಜವಾಬ್ದಾರಿಯನ್ನು ಕಡಿಮೆಗೊಳಿಸಿದ್ದು, ಈ ತರಹ ಜನರು ಇಂತಹ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಾಗ ಎಷ್ಟೋ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದರು. ಇಡೀ ಜಗತ್ತಿನ ಮೇಲೆ ಟೋಟಲಿ ಎಷ್ಟು ಜನ ಸತ್ತಾಗಿದೆ? 600,000 ಜನ ಸತ್ತೋಗಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ವೆಂಕಟೇಶ್, RSSನ ಸಂಚಾಲಕರಾದ ವಸಂತ್, ಶ್ರೀನಿವಾಸ್ ಸೇರಿದಂತೆ 30 ಹೆಚ್ಚು ಸ್ವಯಂ ಸೇವಕರು ಹಾಜರಿದ್ದರು. ನಾಗಮಂಗಲ ಪುರಸಭೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ 7 ಹಾಗೂ ಬೆಳ್ಳೂರು ಪಟ್ಟಣ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುವ ಒಬ್ಬರಿಗೆ COVID-19 ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಪುರಸಭೆ ಕಚೇರಿ ಹಾಗೂ ಬೆಳ್ಳೂರು ಪಟ್ಟಣ ಪಂಚಾಯಿತಿಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಪುರಸಭೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದ್ವಿತೀಯ ದರ್ಜಾ ಸಹಾಯಕರೊಬ್ಬರಿಗೆ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಶನಿವಾರ COVID-19 ಪರೀಕ್ಷೆಗೆ ಒಳಪಡಿಸಿದಾಗ ಸೋಂಕು ಇರುವುದು ದೃಢಪಟ್ಟಿದೆ.
ತಕ್ಷಣ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್ರವರು ಸೋಂಕಿತ ವ್ಯಕ್ತಿಯ ಜೊತೆಗೆ ಸಂಪರ್ಕದಲ್ಲಿದ್ದ ಕಚೇರಿಯ ಸಿಬ್ಬಂದಿಗಳಿಗೆ ಗಂಟಲು ದ್ರವ ಪರೀಕ್ಷೆ ಮಾಡಿಸಿದ್ದಾರೆ. ಅದರಲ್ಲಿ ಆರೋಗ್ಯ ನಿರೀಕ್ಷಕರು, ಪರೀಕ್ಷಾ ನಿರೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು ಸೇರಿದಂತೆ 7 ಜನ ಸಿಬ್ಬಂದಿಗಳಿಗೆ COVID-19 ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಬೆಳ್ಳೂರು ಪಟ್ಟಣ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರೋಗ್ಯ ನಿರೀಕ್ಷಕಿಯೊಬ್ಬರಿಗೆ COVID-19 ದೃಢಪಟ್ಟಿದೆ. ಸಿಬ್ಬಂದಿಗಳಿಗೆ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಸೋಂಕಿತ ವ್ಯಕ್ತಿಗಳು ಕಾರ್ಯನಿರ್ವಹಿಸುತ್ತಿದ್ದ ಕಚೇರಿ ಹಾಗೂ ವಾಸವಿದ್ದ ಮನೆ ಮತ್ತು ಬೀದಿಗೆ ಸ್ಯಾನಿಟೈಸರ್ ಮಾಡಿಸಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿಸಲಾಗಿದೆ. ಸೋಂಕಿತರ ಕುಟುಂಬಸ್ಥರು ಹಾಗೂ ಪ್ರಾಥಮಿಕ ಸಂಪರ್ಕದ ವ್ಯಕ್ತಿಗಳನ್ನು ಗುರುತಿಸಿ ಹೋಮ್ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಹಲವು ವರ್ಷಗಳಿಂದ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯಲ್ಲಿ ತಮಿಳು ಕಾಲೋನಿಯಲ್ಲಿ ವಾಸವಿರುವ ತಮಗೆ ಎಪಿಕ್ ಮತ್ತು ಆಧಾರ್ ಕಾರ್ಡ್ ಇದ್ದರೂ ಸಹ ಅಧಿಕಾರಿಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಪೌರ ಕಾರ್ಮಿಕರಾದ ಚಿತ್ರ ಅನ್ನೋರು ಮಂಡ್ಯದಲ್ಲಿ ಆರೋಪಿಸಿದ್ದಾರೆ. ಎಪಿಕ್ ಮತ್ತು ಆಧಾರ್ ಕಾರ್ಡ್ ಇದ್ಮೇಲೆ ಕೂಡ ಏನು ದಾಂಡಿಯಪ್ಪ ಅಧಿಕಾರಿಗೆ ಅನ್ನೋ ಪ್ರಶ್ನೆ ಬರ್ತದೆ. ಹಾಂ, ಏನಾದ್ರು ಸಮಥಿಂಗ್ ಕೊಡಬೇಕಾ ಅನ್ನೋ ಆರೋಪ ಕೂಡ ಬರ್ತದೆ. ಚಿತ್ರವರೆ ಹಂಗಿದ್ರೆ ಹೇಳಿ, ಅದೇ ನೋಡೋಣ, ನಮ್ಮ ರಿಪೋರ್ಟರ್ ಕೊಡಿಸ್ತೀವಿ ಅವ್ರಿಗೆ ಎಷ್ಟು ಬೇಕು ಅಂತ. ಹಾಂ, ಏನಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಕೇಳಿ ನೋಡಿ, ನಮ್ಮ ನಂಬರ್ ಕೊಡಿ, ಅವ್ರಿಗೆ ಎಷ್ಟು ಬೇಕು ಅಷ್ಟು ಕೊಡ್ತೀವಿ. ವಾಸ್ತವವಾಗಿ ಯಾವುದೇ ಅಧಿಕಾರಿಯಾಗಲಿ ಅದರಲ್ಲಿ ಅವ್ರು ಕೇಳ್ತಿರೋದಿಲ್ಲ, ಅರ್ಥ ಇದ್ದರೆ ದಯವಿಟ್ಟು ವಿಳಂಬ ಮಾಡಬೇಡಿ. ವಿಶೇಷವಾಗಿ ಪೌರ ಕಾರ್ಮಿಕರು ಅಂತ ಹೇಳಿದ್ದಾರೆ, ಅವ್ರ ಹತ್ರ ಏನು ದಯವಿಟ್ಟು ವಿಳಂಬ ಮಾಡಬೇಡಿ. ನಾನು ಎಲ್ಲ ಅಧಿಕಾರಿಗಳು ತಪ್ಪು ಅಂತ ಹೇಳ್ತಾ ಇಲ್ಲ, ಸಮಥಿಂಗ್ ಏನಾದರೂ ಆಗಿದ್ರೆ ದಯವಿಟ್ಟು ಹಂಗೆ ಮಾಡೋಕ್ಕೋಗಬೇಡಿ, ಆ ಸಮಸ್ಯೆನ ಕ್ಲಿಯರ್ ಮಾಡಿ ಸಾಧ್ಯವಾದಷ್ಟು ಅಂತ ನನ್ನ ಒಂದು ಮನೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದವರು, ಕೊರೋನಾ ಸಂದರ್ಭದಲ್ಲಿ ಸ್ವಚ್ಛತೆಯ ಕಾರ್ಯ ನಿರ್ವಹಿಸುತ್ತಿರುವ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆದಾಯ ಪ್ರಮಾಣ ಪತ್ರ ಕೇಳಿದರೆ ಇಂದು ನಾಳೆ ಎಂದು ಅಲಿಸುತ್ತಿದ್ದಾರೆ ಎಂದು ದೂರಿದರು. ಗೋಷ್ಠಿಯಲ್ಲಿ ಈಶ್ವರಿ, ಚಲುವ, ಕೋಮಲ, ನಂಜಮ್ಮ ಉಪಸ್ಥಿತರಿದ್ದರು. ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೂಲಿ ಕಾರ್ಮಿಕರಿಗೆ ದಿನವೊಂದಕ್ಕೆ 600 ರೂಪಾಯಿ ಕೂಲಿ ನೀಡಬೇಕು ಎಂದು ಒತ್ತಾಯಿಸಿ ಹಲಗೂರು ಸಮೀಪದ ಉಸ್ಕೂರ್ ಗ್ರಾಮ ಪಂಚಾಯಿತಿ ಮುಂದೆ ಕೃಷಿ ಕೂಲಿ ಕಾರ್ಮಿಕ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಗ್ರಾಮ ಪಂಚಾಯಿತಿ ಎದುರು ಜಮಾವಣೆಗೊಂಡ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಗ್ರಾಮದ ಸರೋಜಮ್ಮ, ಕೊರೋನಾ ವೈರಸ್ ಬಡ ಕೂಲಿ ಕಾರ್ಮಿಕರ ಬದುಕನ್ನು ಬಾಧಿಸುವಂತೆ ಮಾಡಿದೆ. ಕೇಂದ್ರ ಸರ್ಕಾರ ದಿನವೊಂದಕ್ಕೆ 600 ರೂಪಾಯಿ ಕೂಲಿ ನೀಡಬೇಕು, ವರ್ಷದಲ್ಲಿ 200 ದಿನಗಳ ಕಾಲ ಕೆಲಸ ನೀಡಬೇಕು ಎಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಕೂಲಿ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಪುಟ್ಟಮಾಧು, ಡಾಟಾ ಎಂಟ್ರಿ ಆಪರೇಟರ್ ಸುಧಾರ್ ಅವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ರೀತಿಯಲ್ಲಿ ವರ್ತಿಸುತ್ತಿದ್ದು NGNRGಯಲ್ಲಿ ಕೆಲಸ ಮಾಡುವ ಕೂಲಿಕಾರರಿಗೆ NMR ತೆಗೆಯದೆ ತೊಂದರೆ ನೀಡುತ್ತಿದ್ದಾರೆ, ಕೂಡಲೇ ಅವರನ್ನು ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಹನುಮೇಶ್, ಹನುಮೇಗೌಡ, ಶುಭವತಿ, ಮಣಿಯಮ್ಮ, ಗೌರಮ್ಮ, ರತ್ನಮ್ಮ, ಹನುಮೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮದ್ದೂರು ತಾಲೂಕು ಪಂಚಾಯತ್ ಮತ್ತು ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಮದ್ದೂರು ತಾಲೂಕು ಕಚೇರಿ ಆವರಣದಲ್ಲಿ ವಿಶ್ವ ಜನಸಂಖ್ಯೆ ದಿನಾಚರಣೆ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ಈ ಈ ವಿಶ್ವ ಜನಸಂಖ್ಯೆ ದಿನಾಚರಣೆ ಬಂದಾಗ ನನಗೊಂದು ತಮಾಷೆ ಅನಿಸುತ್ತೋ ನಗು ಅನಿಸುತ್ತೋ ನನಗೆ ಗೊತ್ತಿಲ್ಲ. ಮಾಡಬೇಕು, ಸರ್ಕಾರ ಮಾಡಬೇಕು, ವಿಶ್ವ ಜನಸಂಖ್ಯೆ ಒಂದು ಜಾಥಾ ಹಿಂಗೆ ಹಿಂಗೆ ಅನ್ಬೇಕು, ಒಂದು ನ್ಯೂಸ್ ಆಗಬೇಕು. ನನ್ನ ಪ್ರಶ್ನೆ ಇಷ್ಟೇ, ವಿಶ್ವ ಜನಸಂಖ್ಯೆ ದಿನಾಚರಣೆ ಮಾಡ್ತಾಯಿದ್ರಿ, ಜನಸಂಖ್ಯೆ ಕಮ್ಮಿ ಆಗಿದ್ದಪ್ಪ, ಪಾಪ್ಯುಲೇಷನ್ ಎಷ್ಟಿದ್ದಪ್ಪ, ಹಾಂ, ಏನಾದ್ರು ಅರ್ಥ ಇದೆಯಾ ಸ್ವಾಮಿ? ಸರ್ಕಾರ ಏನೋ ಒಂದು ಮಾಡಬೇಕು, ಮಾಡ್ತದೆ, ನಾನು ಹೇಳ್ತೀನಿ. ವಿಶ್ವ ಜನಸಂಖ್ಯೆ ದಿನಾಚರಣೆ ಬಾವುಟ ಹಿಂಗೆ ಅಳ್ಳಾಡ್ಸಿದ್ರಾಗಲ್ಲ. ಇದು ಮನಸ್ಸು ಮತ್ತು ಬದುಕು ಮತ್ತು
ವೈಯಕ್ತಿಕ ನೆಲೆಗಟ್ಟಲಾಗಬೇಕಾದಂಥ ವಿಚಾರ. ಮೊದಲು ಜನಸಾಮಾನ್ಯರಿಗೆ ಅರಿವಾಗಬೇಕು, ಮಕ್ಕಳು ಜಾಸ್ತಿ ಇದ್ರೆ ಏನಾಯ್ತದೆ, ಆಯ್ತಾ, ಏನೇನು ಎಡವಟ್ಟಾಯ್ತದೆ, ಮನೆಗೊಂದು ಮುಗಿರಬೇಕು ಅಂತ ಸ್ಲೋಗನ್ನು ಏನಾಯ್ತೋ ನನ್ನ ಪ್ರಕಾರ ಇವತ್ತು ಕಮ್ಮಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಇದೇನು ಟೀಕೆ ಮಾಡ್ತಾ ಇಲ್ಲ, ಇವತ್ತು ಜನಸಂಖ್ಯೆ ಜನರಿಗೆ ಗೊತ್ತಾಗೋಗಿದೆ ಇವತ್ತಿನ ಕತೆ ಏನಾಯ್ತಾ ಇದೆ. ಒಂದು ಮಗುನೇ ಸಾಕಾಯ್ತಾ ಇಲ್ಲ, ಹಾಂ ಇನ್ನು ಎರಡು ಮೂರು ಕಟ್ಕೊಂಡು ಏನಪ್ಪ ಮಾಡೋದು ಅನ್ನೋದು ಜನರಿಗೂ ಬಂದಿದೆ. ಆದರೆ ನನ್ನ ಪ್ರಕಾರ ಈ ವಿಶ್ವ ಜನಸಂಖ್ಯೆ ದಿನಾಚರಣೆ ಅನ್ನೋದು ನನ್ನ ಪ್ರಕಾರ ಅರ್ಥಪೂರ್ಣವಾಗಿ ಆಚರಣೆ ಆಗಬೇಕು. ಜನಸಾಮಾನ್ಯರ ಅವರ ಭಾವನೆಯಲ್ಲಿ ಬದುಕಿನಲ್ಲಿ ಅದು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು. ಹಂಗಾಗಿ ಜಾಥಾಕ್ಕೆ ಚಾಲನೆ ನೀಡಿದ್ದಾರಂತೆ, ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಜಾಥಾ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ವಿಜಯ್ ಕುಮಾರ್ ಹಸಿರು ನಿಶಾನೆ ತರುವ ಮೂಲಕ ಚಾಲನೆ ನೀಡಿದರು. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ತಾಲೂಕು ಕಚೇರಿ ಆವರಣದಿಂದ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಜಾಥಾ ಕುಟುಂಬ ಯೋಜನೆ ಕುರಿತು ಜಾಗೃತಿ ಮೂಡಿಸಿತು. ಬೆಳೆ ಸಾಗಿಸಲು ಸೂಕ್ತ ರಸ್ತೆ ಕಲ್ಪಿಸಬೇಕೆಂದು ಒತ್ತಾಯಿಸಿ ತಾಲೂಕು ಕರ್ನಾಟಕ ರಕ್ಷಣಾ ಸೇನೆ ಅಧ್ಯಕ್ಷರಾದಂಥ ಪ್ರಸಾದ್ ನೇತೃತ್ವದಲ್ಲಿ ಕೆಆರ್ಪೇಟೆಯ ಕಾವೇರಿ ನೀರಾವರಿ ಸಹಾಯಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕೆಲವು ಕಡೆ ಏನಾಗುತ್ತೆ ಅಂತಂದರೆ, ಈ ನದಿಗಳಿದ್ದಾಗ ಅಕ್ಕಪಕ್ಕದ ಜಮೀನವರು ಏನು ಮಾಡ್ತಾರೆ ಅಂದರೆ ಒತ್ತುವರಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದು ಏನಾಗುತ್ತೆ ವ್ಯವಹಾರಕ್ಕೆ ಅಂತ, ರೈತರ ವ್ಯವಹಾರಕ್ಕೆ, ಏನಂದರೆ ವೆಹಿಕಲ್ಗಳು ಹೋಗೋಕ್ಕೆ, ತರಕಾರಿ ಸಾಗಿಸೋದಕ್ಕೆ ಎಲ್ಲವೂ ಕೂಡ ಎಡವಟ್ಟಾಗುತ್ತೆ. ಇದು ಅಫೆನ್ಸ್ ನನ್ನ ಪ್ರಕಾರ. ಹಾಂ, ಒತ್ತುವರಿ ಮಾಡ್ಕೊಂಬಿಟ್ರೆ ಏನು ಮಾಡಬೇಕು, ಇದೇ ಸಮಸ್ಯೆ ಆಗಿರೋದು. ಈಗ ಬೆಳೆ ಸಾಗಿಸೋದಕ್ಕೆ ರಸ್ತೆ ಏನಾಗುತ್ತೆ, ಹೋಗಿ ಕಿರಿದಾಗ ಹೋಗುತ್ತೆ ಒತ್ತುವರಿ ಮಾಡ್ಕೊಂಡಾಗ, ಆಯಿತಾ, ಅದು ಸರ್ಕಾರದ ಇನ್ನೊಂದು ಖಾಸಾಗಿದೋ ಗೊತ್ತಿಲ್ಲ, ಒತ್ತುವರಿ ಮಾಡ್ಕೊಂಬಿಡ್ತಾರೆ, ಆವಾಗ ರೈತರಿಗೆ ಸಮಸ್ಯೆ ಆಗುತ್ತೆ ಅನ್ನೋದು ಇವರ ವಿಚಾರ. ಹಂಗಾಗಿ ಅವರು ಸಹಾಯಕ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಹೇಮಾವತಿ ಎಡದಂಡೆ ಮತ್ತು ಬಲದಂಡೆಯ ನಾಲೆಗಳ ಏರಿಯನ್ನು ಸೇತುವೆ ಅಕ್ಕಪಕ್ಕದ ಕೆಲವರು ಒತ್ತುವರಿ ಮಾಡಿಕೊಂಡು ವ್ಯವಸಾಯ ಮಾಡುತ್ತಿರುತ್ತಾರೆ. ಆದ್ದರಿಂದ ರೈತರಿಗೆ ರಸ್ತೆ ಇಲ್ಲದೆ ವ್ಯವಸಾಯ ಪರಿಕರಗಳು ಮತ್ತು ಬೆಳೆಗಳನ್ನು ಸಾಗಿಸಲು ತುಂಬ ತೊಂದರೆಯಾಗುತ್ತಿದ್ದು ಒತ್ತುವರಿಯನ್ನು ಕೂಡಲೇ ತೆರವುಗೊಳಿಸಿಕೊಡಬೇಕೆಂದು ಕಾವೇರಿ ನೀರಾವರಿ ನಿಗಮದ ಸಹಾಯಕ ಅಭಿಯಂತರರಾದ ಈರಣ್ಣರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಅಂದರೆ ಹೊಸ್ತಾಗೆ ಚಾನಲ್ ಆಗಿತ್ತು, ಚಾನಲ್ ಆದಾಗ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ್ ಎರಡು ಕಡೆಯೂ ದಾರಿ ಬಿಡಿಸಿದ್ರು. ದಾರಿ ಬಿಟ್ಟಿದ್ದು ಏನು ಮಾಡೋರು ರೈತರುಗಳು, ಇವಾಗ ಅದನ್ನು ಒತ್ತುವರಿ ಮಾಡಿಕೊಂಡು ಬಂದು ಈಗ ಮತ್ತೆ ಮಧ್ಯಭಾಗದಲ್ಲಿ ಇರ್ತಾರೆ ರೈತರುಗಳು, ಅವ್ರಿಗೆ ವ್ಯವಸಾಯ ಮಾಡೋಕ್ಕೆ ಮತ್ತು ಓಡಾಡೋಕ್ಕೆ ಮತ್ತು ಏನು ಈಗ ಏನು ಬೆಳೆದಿರ್ತಾರೆ ಅದನ್ನು ಸಾಕಿ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಶಿವಕುಮಾರ್, ವಿನೋದ್, ಅನಂತ, ಮಂಜು, ಕಿರಣ್, ಕೀರ್ತಿ, ಪ್ರಭಾಕರ್ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಡಿಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಕಾರಣ ಎಂಬ ಎಚ್ ಡಿ ಕುಮಾರಸ್ವಾಮಿಯವರ ಆರೋಪ ಸರಿಯಲ್ಲ. ಸರ್ಕಾರ ಪತನಕ್ಕೆ ಆ ಪಕ್ಷದ ನಡೆಯೇ ಕಾರಣ ಎಂದು ಮಾಜಿ ಸಚಿವರಾದಂತಹ ಎನ್ ತೆಲುವರಾಜಸ್ವಾಮಿ ಶ್ರೀರಂಗಪಟ್ಟಣದಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ಮುಖಂಡರ ವರಸೆಗೆ ಬೇಸತ್ತು ಎಚ್ ವಿಶ್ವನಾಥ್, ನಾರಾಯಣಗೌಡ, ಗೋಪಾಲಯ್ಯ ಇತರರು ಪಕ್ಷ ತೊರೆದರು. ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪ್ರತಿನಿಧಿಗಳು ಕೆಲಸ ಮಾಡಲು ಬಿಡಲಿಲ್ಲ, ಈಗ ಈ ಪಕ್ಷದ ಮುಖಂಡರು ಹತಾಶೆಗೆ ಮಾತನಾಡುತ್ತಿದ್ದಾರೆ ಎಂದರು. ಒಬ್ಬ ಪಕ್ಷದ ಅಧ್ಯಕ್ಷರಾಗಿದ್ದವರು ವಿಶ್ವನಾಥ್ ಯಾಕೋ, ನಾರಾಯಣಗೌಡರು ಯಾಕೋ, ನಾರಾಯಣಗೌಡರು MLA ಕನ್ಸ್ಕೊಂಡಿದ್ದೇ ಜನತಾ ದಳದಿಂದ, ಅಯ್ಯಪ್ಪ ಮಂತ್ರಿ ಆಯ್ತಿನಿಂದ ಕನಸಲ್ಲೂ ಕಂಡಿರಲಿಲ್ಲ. ಅವರಿಬ್ಬರು ಹೋಗ್ಬೇಕಾದ್ರೆ ಕಾರಣ ಏನು, ಇದಕ್ಕೆಲ್ಲ ಉತ್ತರ ಕೊಡದಲ್ಲೇ. ಈಗ ಮಾಜಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮಾತನಾಡಿ, 2008 ಚುನಾವಣೆಯಲ್ಲಿ ರವೀಂದ್ರ ಶ್ರೀಕಂಠಯ್ಯ ಕುಟುಂಬದ ಆಶೀರ್ವಾದ ಪಡೆದದ್ದು ನಿಜ, ಆದರೆ 2018 ಚುನಾವಣೆಯಲ್ಲಿ ನಾನು JDS ಬಿಡದಿದ್ದರೆ ರವೀಂದ್ರ ಶಾಸಕರಾಗುತ್ತಿದ್ದರೆ, ಆತ್ಮವಂಚನೆ ಇಲ್ಲದೆ ಹೇಳಲಿ ಎಂದು ಸವಾಲು ಹಾಕಿದರು. 2018 ನಾನು ಪಾರ್ಟಿ ಬಿಡದಾಗ ನನಗೆ ಬೇರೆ ನಾನು ಇದನ್ನು ಒಪ್ಪಬೇಕು ಆಯ್ತು. ನಾನು ಹೋಗಿದ್ದೆ ಅವ್ರ ಮನೆ, ಅವ್ರ ತಾಯಿಯವ್ರ ಆಶೀರ್ವಾದ ಪಡೆದೆ ಬಂದೆ. ಅವ್ರ ಚುನಾವಣೆಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡಿದ್ವು. ಅವ್ರ ತಾಯಿಯವರು ಒಳ್ಳೇದಾಗಲಿ ಕಣಪ್ಪ ಅಂತ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ನರೇಂದ್ರ ಸ್ವಾಮಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್, ಗುರುಚರಣ್, ಗಣಿಗ ರವಿಕುಮಾರ್, ಡಾಕ್ಟರ್ ಪುಟ್ಟೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಒಂದು ವರ್ಷ ಯಶಸ್ವಿಯಾಗಿ ಪೂರೈಸಿದ BSY ನೇತೃತ್ವದ ರಾಜ್ಯ ಸರ್ಕಾರ, ಸಚಿವರು ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್, ಸಾಧನೆಯ ಕೈಪಿಡಿ ಬಿಡುಗಡೆ. ಅಕ್ರಮ ಕಲ್ಲು ಗಣಿಗಾರಿಕೆ ನಿಷೇಧಕ್ಕೆ ಒತ್ತಾಯ, July 29 ಮಂಡ್ಯ ನಗರ ಸಂಪೂರ್ಣ ಬಂದ್, ಪ್ರಗತಿಪರ ಸಂಘಟನೆಗಳಿಂದ ಕರೆ. ಮಳವಳ್ಳಿಯಲ್ಲಿ ವೈದ್ಯರಿಗೆ ಸಿಗದ ಕೋವಿಡ್ ಸುರಕ್ಷತೆ, ಕರ್ತವ್ಯ ಸ್ಥಗಿತಗೊಳಿಸಿ ಪ್ರತಿಭಟನೆ, ಆಸ್ಪತ್ರೆ ವೈದ್ಯಾಧಿಕಾರಿಯ ವಿರುದ್ಧ ಆಕ್ರೋಶ.
ಪಾಂಡುಪುರ ಪಿಎಸ್ಎಸ್ ಗೆ ಎದುರು ಹೈಡ್ರಾಮಾ. ಬೇರೊಂದು ಕಾರ್ಖಾನೆಗೆ ಕಬ್ಬು ಸಾಗಿಸುತ್ತಿದ್ದಾಗ ನಡೆದ ಘಟನೆ. ಹೊರ ರಾಜ್ಯದ ಕಂಪನಿಗೆ ಕಬ್ಬು ಸಾಗಿಸದಿರಲು ಆಗ್ರಹ. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಯಿತು ದುಮ್ಮಸಂದ್ರ. ಈ ಊರಿನ ಗಂಡೇಕ್ಲಿಗೆ ಹೆಣ್ಣು ಕೊಡಲು ಪೋಷಕರು ಹಿಂದೇಟು. ಸನ್ಮಾನ್ಯ ಶಾಸಕರೇ, ನಿಮ್ಮ ಕಣ್ಣಿಗೆ ಕಾಣಿಸಲ್ವ ಈ ಊರಿನ ದರಿದ್ರ ಸ್ಥಿತಿ? ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿ ಹೆಚ್ಚಿಸಲು ಆಗ್ರಹ. ದಿನಕ್ಕೆ 600 ರೂಪಾಯಿ ನೀಡಲು ಒತ್ತಾಯ. ಉಸ್ಕೂರು ಗ್ರಾಮ ಪಂಚಾಯಿತಿ ಮುಂದೆ ಅಳಲು. ಇದಿಷ್ಟು ಇವತ್ತಿನ ಸುದ್ದಿಗಳು. ಸೊನ್ನ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.